ಪ್ರಿಯ ವಿದ್ಯಾರ್ಥಿಗಳೇ, ಅನಿವಾರ್ಯವಾದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಪಾಠವನ್ನು ನಿಮಗೆ ಮಾಡಬೇಕಾಗಿದೆ. ಇದನ್ನು ಒಪ್ಕೊಳ್ತೀರಿ ಅಂತೇಳಿ ಭಾವಿಸ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ಪಠ್ಯದಲ್ಲಿ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ, ಅಭಿನವ ಪಂಪ ಅಂತೇಳಿ ಖ್ಯಾತನಾಗಿರ್ತಕ್ಕಂಥ ನಾಗಚಂದ್ರನು ಬರೆದಿರತಕ್ಕಂಥ ಆ ಒಂದು ಪದ್ಯದ ವಿವರವನ್ನು ನಾವು ಇವತ್ತು ನೋಡೋಣ. ಅದಕ್ಕಿಂತಲೂ ಮುಂಚೆ ನಾವು ಈ ಜೈನ ಕವಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಈ ನಮ್ಮ ಕನ್ನಡದ ಆದಿಕವಿಯಾಗಿರ್ತಕ್ಕಂಥ ಪಂಪ, ರತ್ನತ್ರಯರಾಗಿರ್ತಕ್ಕಂಥ ರನ್ನ, ಜನ್ನ, ಪೊನ್ನ, ಇವರೆಲ್ಲ ಕೂಡ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಆದಿಕವಿ ಪಂಪನ ಆದಿಪುರಾಣ, ರನ್ನನ ಅಜಿತ ತೀರ್ಥಂಕರ ಪುರಾಣ ತಿಲಕ, ಜನ್ನನ ಯಶೋಧರ ಚರಿತೆ, ಪೊನ್ನನ ಶಾಂತಿನಾಥ ಚರಿತೆ, ಇವೆಲ್ಲ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರ್ತಕ್ಕಂಥ. ಈ ಎಲ್ಲ ಕೃತಿಗಳಿಗೆ ಧಾರ್ಮಿಕ ಹಿನ್ನೆಲೆ ಇದ್ದರೂ ಕೂಡ ಮನುಷ್ಯನ ಜೀವನದ ಒಂದು ನೈತಿಕ ಚೌಕಟ್ಟಿನಲ್ಲಿ ಬದುಕತಕ್ಕಂತಹ ಒಂದು ಸಂದರ್ಭವನ್ನು ಆ ಕವಿಗಳು ತುಂಬ ಚೆನ್ನಾಗಿ ಅದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿ ಬೇಕಾಗೋದು ನೈತಿಕ ಚೌಕಟ್ಟು ಅನ್ನೋದನ್ನು ಅವರು ಪ್ರತಿಪಾದಿಸಿದ್ದಾರೆ. ಧಾರ್ಮಿಕ ಹಿನ್ನೆಲೆಯೊಂದಿಗೆ ನೈತಿಕ ಚೌಕಟ್ಟಿನೊಂದಿಗೆ ಬದುಕತಕ್ಕಂಥ ಮನುಷ್ಯನ ಬದುಕು ಅನ್ನುವಂಥದ್ದು ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜೈನ ಸಾಹಿತ್ಯದಲ್ಲಿ ನಾವು ಪುನರ್ಜನ್ಮದ ಬಗ್ಗೆ ಮತ್ತು ಈ ಒಂದು ಪ್ರಕೃತಿ ವ್ಯಾಪಾರದಲ್ಲಿ ಕಾಣದ ಕೈಯೊಂದರ ಒಂದು ಇವನ್ನು ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಈ ಒಂದು ನಾಗಚಂದ್ರ, ಅಭಿನವ ಪಂಪ ಅಂತೇನು ಕರಿತೇವೆ, ಅವನು ಬರೆದಿರತಕ್ಕಂತಹ ರಾಮಚಂದ್ರ ಚರಿತ ಪುರಾಣ ಈ ಕಾವ್ಯದಲ್ಲಿ, ಈ ಕಾವ್ಯ ಲೌಕಿಕ ಕಾವ್ಯದಂತೆ ಕಂಡರೂ ಕೂಡ ಅದು ಕೂಡ ಧಾರ್ಮಿಕ ಕಾವ್ಯನೇ. ಅವನು ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಭಿನ್ನವಾಗಿ ಇರತಕ್ಕಂಥ ಈ ಕಾವ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ವಾಲ್ಮೀಕಿ ರಾಮಾಯಣಕ್ಕೂ, ನಮ್ಮ ಈ ಜೈನ ರಾಮಾಯಣ ಅಂತ ಕರೆಸಿಕೊಳ್ತಕ್ಕಂಥ ರಾಮಚಂದ್ರ ಚರಿತ ಪುರಾಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ದಶಾವತಾರಿ, ದಶರಥ ಕೌಶಲ್ಯ ಮಗನಾಗಿ ಕೈಕೆಯ ಆಸೆಯಂತೆ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ವನವಾಸವನ್ನು ಮಾಡಿ ಅಲ್ಲಿ ರಾವಣನಿಂದ ಸೀತಾಪಹರಣವಾಗಿ ಹನುಮಂತನ ಸಖ್ಯವಾಗಿ ಸುಗ್ರೀವನೊಂದಿಗೆ ಲಂಕೆಗೆ ತೆರಳಿ ರಾವಣನ ವಧೆಯೊಂದಿಗೆ ಆ ರಾಮಾಯಣ ಮುಗಿಯುತ್ತೆ. ಆದರೆ ಇಲ್ಲಿ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾಮ ಚರ್ಮದೇಹಧಾರಿ, ಅಹಿಂಸಾವ್ರತ, ಅವನು ರಾವಣನನ್ನು ಕೊಲ್ಲೋಲ್ಲ, ಕೊಲ್ಲೋದು ಲಕ್ಷ್ಮಣ. ಇಲ್ಲಿ ಈ ರಾವಣನ ಚಿತ್ರಣ ಅಂತಕ್ಕಂಥದ್ದು ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥ. ನಿಮಗೆಲ್ಲ ನೆನಪಿದ್ರೆ ಪ್ರಥಮ ಪಿ ಯು ಸಿಯಲ್ಲಿ ರನ್ನನು ಬರೆದಿರತಕ್ಕಂಥ ಗದಾಯುದ್ಧದಲ್ಲಿ ದುರ್ಯೋಧನನನ್ನು ರನ್ನ ಹೇಗೆ ಚಿತ್ರಿಸಿದನೋ ಹಾಗೆಯೇ ಇಲ್ಲಿ ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನು ಚಿತ್ರಿಸಿದಾನೆ ನಮ್ಮ ನಾಗಚಂದ್ರ. ಇಲ್ಲಿ ರಾವಣ ಸತ್ಕುಲ ಪ್ರಸೂತ, ಅಹಿಂಸಾರಥ, ಜಿನಭಕ್ತ, ಅವನು ಪರಾಂಗನಾ ವಿರತಿ ವ್ರತನಿರತ, ಅಷ್ಟೇ ಅಲ್ಲ ಅವನು ಜಿನಭಕ್ತನು ಕೂಡ. ಅವನು ಪರಾಂಗನಾವಿರತಿ ವ್ರತವನ್ನು ಕೈಗೊಂಡದರಿಂದ ಪರಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡದಂತಹ ಒಂದು ವ್ಯಕ್ತಿತ್ವ ಉಳ್ಳವನು. ಅವನ ಆಸ್ಥಾನದಲ್ಲಿ ಇರತಕ್ಕಂಥ ರಾಣಿಯರೆಲ್ಲರೂ ಕೂಡ ತಾವಾಗಿಯೇ ಅವನನ್ನು ಒರೆಸಿ ಬಂದವರೇ ಹೊರತು ಯಾರನ್ನೂ ಬಲಾತ್ಕಾರ ಮಾಡಲಿಲ್ಲ. ಆದರೆ ಇಲ್ಲಿ ವಿಧಿಯ ಸಂಚಿಗೆ ಒಳಗಾಗಿ ರಾವಣನು ಕರ ದೂಷಣರ ನೆರವಿಗೆ ಹೋಗ್ತಾ ಇದ್ದಾಗ, ವಿಯಚ್ಛರನಾಗಿ ಹೋಗ್ತಾ ಇದ್ದಾಗ ಸೀತೆಯನ್ನು ನೋಡ್ತಾನೆ. ಆ ಸೀತೆಯ ರೂಪ ಅನ್ನತಕ್ಕಂಥದ್ದು
ಅವನ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಅದನ್ನು ಇವನು ಭಾರಿ ಚೆನ್ನಾಗಿ ಹೇಳ್ತಾನೆ. ಆಕಾಶದಲ್ಲಿ ಹೋಗ್ತಾ ಇದ್ದಂತಹ ರಾವಣ ವಿಧಿಯ ಸಂಚಿಗೆ ಒಳಗಾಗಿ ಸೀತೆಯನ್ನು ಕಂಡಾಕ್ಷಣ ಹಾಗೇನೆ ಪತನಾಭಿಮುಖನಾದ ಅಂತ. ಅಂದರೆ ಪರಸ್ತ್ರೀಯ ಮೋಹ ಅನ್ನತಕ್ಕಂಥದ್ದು ಎಷ್ಟೇ ವ್ಯಕ್ತಿ ಎತ್ತರದಲ್ಲಿ ಇದ್ದರೂ ಕೂಡ ಅವನು ಅಧೋಮುಖನಾಗ್ತಾನೆ ಅಂತಕ್ಕಂಥದ್ರ ಸೂಚನೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಸೀತೆಯನ್ನು ಕಂಡಾಗ ಅಂಥ ದೃಢಮನಸ್ಕನಾಗಿರ್ತಕ್ಕಂಥ ರಾವಣನ ಮನಸ್ಸು ಅಲ್ಲಿ ವರ್ಣಿಸ್ತಾನೆ ಕವಿ, ಕಣ್ಗೆ ಬಲೆ ವಜ್ರದ ಸಂಕಲೆ ಹೃದಯ ಕಿನಿಪ. ಆ ಸೀತೆಯ ಸೌಂದರ್ಯವನ್ನು ಕಂಡಾಕ್ಷಣ ರಾವಣನ ಮನಸ್ಸು ನೀರಿಂದ ಹೊರಬಿದ್ದ ಮೀನಿನ ಹಾಗೆ. ಅಷ್ಟೇ ಅಲ್ಲ, ಒಂದು ಪ್ರಸಿದ್ಧವಾದಂಥ ಮಾತು, ಪದ್ಮಪತ್ರದ ಮೇಲಿನ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ ಅಂತ ಹೇಳ್ತಾನೆ. ಅಂದರೆ ಆ ಸೀತೆಯ ಸೌಂದರ್ಯ ಅನ್ನತಕ್ಕಂಥದ್ದು ರಾವಣನಿಗೆ ವಿಧಿಯಾಗಿ ಕಾಡಿ ಪರ ಸ್ತ್ರೀಯ ಮೋಹಕ್ಕೆ ಒಳಗಾಗಿ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ, ತಾನು ಯಾರು ಅನ್ನೋದನ್ನು ಮರೆಯುತ್ತಾನೆ. ಆದರೆ ಅದೇ ರಾವಣ ಈ ಕವಿ ಹೇಳ್ತಾನೆ, ಸಮುದ್ರಮಂ ಅಬ್ದಿಯುಂ ಒರ್ಮೆ ಮರ್ಯಾದೆಯಂ ದಾಂಟದೆ ಅಂತ. ಅಂದರೆ ಸಮುದ್ರದಂಥ ವ್ಯಕ್ತಿತ್ವವುಳ್ಳಂಥ ರಾವಣನೂ ಕೂಡ ಒಮ್ಮೊಮ್ಮೆ ಮೇರೆಯನ್ನು ಮೀರ್ತಾನೆ ಅಂತಕ್ಕಂಥ ಅಂಶವನ್ನು ಹೇಳ್ತಾನೆ. ಸೊ ಎಲ್ಲ ಅಂಶಗಳು ರಾವಣನನ್ನು ಕವಿ ನಾಗಚಂದ್ರ ಎಷ್ಟು ಉದಾತ್ತವಾಗಿ ಗುರುತಿಸಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಒಳ್ಳೆತನ ಅನ್ನೋದು ಇರುತ್ತೆ, ಆದರೆ ಅದು ವಿಧಿಯಿಂದಾಗಿ ಅಥವಾ ಕೆಲವಾರು ಸಂದರ್ಭಗಳಿಂದಾಗಿ ಅದು ಮರೆಯಾಗುತ್ತೆ ಅನ್ನತಕ್ಕಂಥದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಯಾವ ವ್ಯಕ್ತಿಯೂ ಕೂಡ ಹುಟ್ಟುತ್ತಲೇ ಕೆಟ್ಟವನಲ್ಲ, ಆದರೆ ಒಂದು ಸಂದರ್ಭ ಒಂದು ಸಮಯ ಅಂತಕ್ಕಂಥದ್ದು ವ್ಯಕ್ತಿಯನ್ನು ಅಧೋಗತಿಗೆ ತಳ್ಳುತ್ತೆ ಅಂತಕ್ಕಂಥ ಅಂಶವನ್ನು ಪ್ರತಿಪಾದಿಸಲಿಕ್ಕೆ ನಾಗಚಂದ್ರ ನೋಡ್ತಾನೆ. ಕಾವ್ಯದಾದ್ಯಂತವೂ ಕೂಡ ರಾವಣನ ಸುಚಾರಿತ್ರ್ಯವನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಅವನು ಮಾಡ್ತಾನೆ. ಅವನು ಇಲ್ಲಿನ ಈ ರಾಮ ಲಕ್ಷ್ಮಣ ರಾವಣರು ಇದ್ದಾರಲ್ಲ, ಅವರು ಜೈನ ತ್ರಿಷಷ್ಠಿ ಶಲಾಕ ಪುರುಷರು, ಅಂದರೆ 63 ಪುರಾತನರು ಅಂತ ಏನು ಹೇಳ್ತೇವೆ ಅವರು. ಇಲ್ಲಿ 63 ಪುರಾತನರು ಅಥವಾ ತ್ರಿಷಷ್ಠಿ ಶಲಾಕ ಪುರುಷರು ಅಂತೇಳಿದರೆ 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ಬಲರಾಮರು, 9 ವಾಸುದೇವರು, 9 ಪ್ರತಿವಾಸುದೇವರು, ಹೀಗೆ 63. ಇಲ್ಲಿ 8ನೇ ಬಲದೇವ ರಾಮ, 8ನೇ ವಾಸುದೇವ ಲಕ್ಷ್ಮಣ ಮತ್ತು 8ನೇ ಪ್ರತಿವಾಸುದೇವ ರಾವಣ. ಇಲ್ಲಿನ ಈ ರಾಮ ಲಕ್ಷ್ಮಣ ಇವರೆಲ್ಲರೂ ಕೂಡ ತಾವು ಒಂದು ಕಾವ್ಯದ ಸುತ್ತ ಅವರು ಬಳಸ್ತಕ್ಕಂತಹ ಅಥವಾ ಅವರ ಆ ನೈತಿಕವಾಗಿರ್ತಕ್ಕಂಥ ಚೌಕಟ್ಟು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಚರಮ ದೇಹಧಾರಿಯಾಗಿರ್ತಕ್ಕಂಥ ರಾಮ ಎಲ್ಲಿಯೂ ಕೂಡ ಅವನು ಕಾರಣ ಪುರುಷ, ಇಲ್ಲಿ ಕಾರಣ ಪುರುಷನಾಗಿ ಜನಿಸಿರ್ತಕ್ಕಂಥವನು. ಅಂದರೆ ಒಂದು ಕಾರಣ ಇದ್ದು ನಾವು ಈ ಭೂಮಿ ಮೇಲೆ ಜನಿಸ್ತೇವೆ ಅಂತಕ್ಕಂಥದ್ದನ್ನು ಅದನ್ನೇ ಅವನಿಗೆ ಅವಲೋಕಿನಿ ವಿದ್ಯೆ ಹೇಳುತ್ತೆ. ರಾವಣ ತಾನು ಈ ರಾಮ ಲಕ್ಷ್ಮಣರನ್ನು ಕೊಲ್ಲುವ ಬಗೆ ಹೇಗೆ ಅಂತ ಕೇಳಿದಾಗ ಅಥವಾ ಅವರನ್ನು ಸೀತೆಯಿಂದ ದೂರ ಮಾಡುವ ಬಗೆ ಹೇಗೆ ಅಂತ ಕೇಳಿದಾಗ ಅವರು ಕಾರುಣ ಪುರುಷರು, ಅವರ ತಂಟೆಗೆ ಹೋಗಬೇಡ ಅಂತ ಅವಲೋಕಿನಿ ವಿದ್ಯೆ ಹೇಳಿದರೂ ಕೂಡ ಸ್ತ್ರೀ ಮೋಹಕ್ಕೆ, ಪರ ಸ್ತ್ರೀ ಮೋಹಕ್ಕೆ, ಸೀತೆಯ ಸೌಂದರ್ಯದ ಮೋಹಕ್ಕೆ ಸಿಲುಕಿರ್ತಕ್ಕಂತಹ ರಾವಣ ಅದನ್ನು ಕೇಳೋದೇ ಇಲ್ಲ. ಅದನ್ನು ಕೂಡ ಕವಿ ಭಾರಿ ಚೆನ್ನಾಗಿ ಹೇಳ್ತಾನೆ. ಹಾಗೆಯೇ ಈ ರಾವಣ ನಾನು ಹೇಳಿದ ಹಾಗೆ ಅವನು ಸತ್ಕುಲ ಪ್ರಸೂತ, ಸದ್ಗುಣೋಪೇತ, ದಿನಭಕ್ತ, ಪರಾಂಗನಾವಿರತಿ ವ್ರತ ನಿರತ. ಇಂತಹ ರಾವಣನೂ ಕೂಡ ಅವನು ಎಂದಿಗೂ ಕೂಡ ಮನ್ಮಥನ ಒಂದು ಬಾಣಕ್ಕೆ ಸಿಕ್ಕಿರಲೇ ಇಲ್ಲ, ಮನ್ಮಥ ಕಾಯ್ತಾ ಇದ್ದ. ಯಾವಾಗ ಸೀತೆಯನ್ನು ಕಂಡನೋ ಇದೇ ಸಮಯಾವಕಾಶ ಅಂತೇಳಿ ಬಾಣಗಳ ಮೇಲೆ ಬಾಣವನ್ನು ಬಿಟ್ಟು ಅವನನ್ನು ಮೋಹದಿಂದ ಜರ್ಜರಿತರನ್ನಾಗಿ ಮಾಡಿದ ಅಂತ ಕೂಡ ಕವಿ ಹೇಳ್ತಾನೆ. ಅಂದರೆ ಇಲ್ಲಿ ವಿಧಿ ಎಷ್ಟು ಸಂಚನ್ನ ರೂಪಿಸುತ್ತೆ ಅಂದರೆ ಅಷ್ಟು ಉದಾತ್ತನಾಗಿರ್ತಕ್ಕಂಥ ಎತ್ತರದಲ್ಲಿ ಇರತಕ್ಕಂಥ ವ್ಯಕ್ತಿತ್ವದ ಮೂಲಕ ಚಕ್ರವರ್ತಿಯಾಗಿರ್ತಕ್ಕಂತಹ ರಾವಣನಂತವನೂ ಕೂಡ ಈ ವಿಧಿಯ ಸಂಕಲ್ಪಕ್ಕೆ ತುತ್ತಾದಾಗ ಹೇಗೆ ಪತನಾಭಿಮುಖನಾಗ್ತಾನೆ ಅಂತಕ್ಕಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದ ಹಾಗೆ ಈ ಕಾವ್ಯದ ಹಿನ್ನೆಲೆಗೆ ಬರೋದಾದರೆ ಇಲ್ಲಿ ಈ ರಾವಣ ಆಕಾಶದಲ್ಲಿ ಸಂಚರಿಸ್ತಾ ಇರ್ತಾನೆ. ಅವನು ಕರ ಮತ್ತು ದೂಷಣ ಇವರು ಯಾರಂತೇಳಿದರೆ ರಾವಣನ ತಾಯಿ ಕೈಕಸಿ, ಕೈಕಸಿಯ ತಂಗಿ ರಾಖ, ಆ ರಾಖನ ಮಕ್ಕಳು
ಈ ಈ ಕರ ಮತ್ತು ದೂಷಣರು ಈ ಕರದೂಷಣರ ನೆರವಿಗೆ ಅಂತ ಹೋಗ್ತಾ ಇರೋ ಸಂದರ್ಭದಲ್ಲಿ ಸೀತೆಯನ್ನು ನೋಡ್ತಾನೆ. ಆ ಸೀತೆಯನ್ನು ಕಂಡು ಮೋಹಿತನಾಗ್ತಾನೆ. ಮೋಹಿತನಾಗಿ ಅವಳನ್ನು ಅಪಹರಿಸ್ತಾನೆ. ಅಂದರೆ ಅದು ಕಾವ್ಯದಲ್ಲಿ ಬರುತ್ತೆ, ಇಲ್ಲಿ ಅಪ್ರಸ್ತುತ ಅಂತೇಳಿ ನಾನು ಹೇಳ್ತಾ ಇಲ್ಲ. ಅವಳನ್ನು ಅಪಹರಿಸಿ ಪ್ರಮದವನದಲ್ಲಿ ಬಂಧಿಸಿ ಇಡ್ತಾನೆ. ಅಲ್ಲಿಂದ ಮುಂದಕ್ಕೆ ಅವಳನ್ನು ಒಲಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ. ಪ್ರತಿದಿನವೂ ಬಂದು ಒಂದೊಂದು ವೇಷವನ್ನು ಧರಿಸಿ ಒಂದೊಂದು ಮಾತನ್ನು ಹೇಳಿ ಒಂದೊಂದು ಸುಳ್ಳನ್ನು ಹೇಳಿ, ಅಂದರೆ ಅಂಥ ಒಂದು ನೈತಿಕವಾಗಿರ್ತಕ್ಕಂಥ ನೈತಿಕವಾಗಿ ಉದಾತ್ತನಾಗಿರ್ತಕ್ಕಂಥ ರಾವಣನೂ ಕೂಡ ಸೀತೆಯನ್ನು ಕಂಡ ಕ್ಷಣನೇ, ಪರಸ್ತ್ರೀಯ ಆ ಮೋಹಕ್ಕೆ ಸಿಕ್ಕಿದ ಕ್ಷಣನೇ ಅವನು ಯಾವ ರೀತಿ ಬದಲಾಗ್ತಾನೆ ಅಂತಕ್ಕಂಥದ್ದು. ಅಲ್ಲಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಸೀತೆಯನ್ನು ಒಲಿಸ್ಕೊಳ್ಳಿಕ್ಕೆ ನೋಡ್ತಾನೆ. ಅವನಿಗೇನು ಒಂದು ಅಹಂಕಾರ ಇತ್ತು ಅಂತೇಳಿದರೆ, ತಾನು ಪುರುಷ, ಈ ಸ್ತ್ರೀಯನ್ನು ಸುಲಭವಾಗಿ ಒಲಿಸಿಕೊಂಡು ಬಿಡಬಹುದು ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಯಾಕೆಂದರೆ ಇದಕ್ಕೊಂದು ಹಿನ್ನೆಲೆ ಉಂಟು. ಈ ಹಿಂದೆ ಅವನು ನಳಕೂಬರನ ಪತ್ನಿಯಾಗಿರ್ತಕ್ಕಂಥ ಉಪರಂಭೆ, ಅವಳು ರಾವಣನಲ್ಲಿ ಮೋಹಿತಳಾಗಿರ್ತಾಳೆ. ಆದರೆ ರಾವಣ ಅದಕ್ಕೆ ಒಪ್ಪೋದಿಲ್ಲ. ಅವಳು ನಳಕೂಬರನನ್ನು ಮದುವೆಯಾಗ್ತಾಳೆ. ಆದರೆ ಮುಂದೆ ಈ ರಾವಣ ದಿಗ್ವಿಜಯವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಈ ನಳಕೂಬರನಿರ್ತಕ್ಕಂಥ ದುರ್ಲಂಗಿಯಪುರಕ್ಕೆ ಬರ್ತಾನೆ. ಆದರೆ ದುರ್ಲಂಗಪುರವನ್ನು ಅವನಿಗೆ ಆಕ್ರಮಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ, ಮಂತ್ರಿಸಲ್ಪಟ್ಟಂತಹ ಆ ಒಂದು ಇದನ್ನು ಅವನಿಗೆ ದಾಟಲಿಕ್ಕೆ ಆಗೋದಿಲ್ಲ. ಇದಕ್ಕೆ ತನ್ನ ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡಿದಾಗ ಆ ಮಂತ್ರವನ್ನು ತಿಳ್ಕೊಳ್ಳೋ ಬಗೆ ಹೇಗೆ ಅಂತ ಹೇಳಿದಾಗ, ರಾವಣನ ಆಗಮನವನ್ನು ತಿಳಿದಂತಹ ಉಪರಂಬೆ ಮತ್ತೊಮ್ಮೆ ಮೋಹಿತಳಾಗಿ ರಾವಣನ ಬಳಿ ತೆರಳಿ ಆ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರವನ್ನು ಉಪದೇಶ ಮಾಡಿದ್ದರಿಂದಾಗಿ ಆ ಉಪರಂಬೆ ತನಗೆ ಗುರುವಾಗ್ತಾಳೆ ಅಂಥೇಳಿ ಆ ಉಪರಂಬೆಯನ್ನು ಕೂಡ, ಅಂದರೆ ಅವಳು ಮತ್ತೊಮ್ಮೆ ತನ್ನ ಷರತ್ತನ್ನು ವಿಧಿಸಿ ಹೇಳಿರ್ತಾಳೆ, ನೀನು ನನ್ನನ್ನು ಮದುವೆಯಾಗುವುದಾದರೆ ನಾನು ಮಂತ್ರವನ್ನು ತಿಳಿಸ್ತೇನೆ ಅಂತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ಉಪರಂಬೆಯನ್ನು ಕೂಡ ನಿರಾಕರಿಸ್ತಕ್ಕಂತಹ ಅಥವಾ ಅವಳನ್ನು ಕೂಡ ಇದು ಮಾಡ್ತಕ್ಕಂಥ ಸದ್ಗುಣ ಇವನಲ್ಲಿ ಇದೆ ಅಂತ, ನೀನು ತನಗೆ ಗುರುವಾದ್ದರಿಂದಾಗಿ ಮಂತ್ರವನ್ನು ಉಪದೇಶಿಸಿದ್ರಿಂದಾಗಿ ತಾಯಿ ಸಮಾನಳಾದಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಉಪರಂಬೆಯನ್ನು ಕೂಡ ನಿರಾಕರಿಸಿರ್ತಾನೆ. ಇದು ಅವನ ಉದಾತ್ತ ಗುಣ. ಅಂಥ ರಾವಣ ಈಗ ಸೀತೆಯ ಸಲುವಾಗಿ ಏನಾದರೂ ಮಾಡಿ ಸೀತೆಯನ್ನು ಒಲಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಇದನ್ನು ಅವನು ಕೈಗೊಂಡು, ರಾಮ ಲಕ್ಷ್ಮಣರು ಸೀತೆಯ ಇರುವಿಕೆಯನ್ನು ಗುರುತಿಸಿ ಅವರು ಬಂದಾಗ ಇವನಲ್ಲಿ ನೋಡಿ, ಅವನು ಪೌರುಷ ಪ್ರಣಯವನು, ಅತ್ಯಂತ ಶಕ್ತಿವಂತ ರಾವಣ. ಆದರೆ ಪರಸ್ತ್ರೀಯನ್ನು ಅಪಹರಿಸಿದ್ರಿಂದಾಗಿ ಅವನಿಗೆ ತನ್ನಲ್ಲೇ ವಿಶ್ವಾಸ ಹೋಗುತ್ತೆ. ತನಗಿರ್ತಕ್ಕಂಥ ಈ ಶಕ್ತಿಯಿಂದ ತಾನು ರಾಮ ಲಕ್ಷ್ಮಣರನ್ನು ಸೋಲಿಸಬಲ್ಲನೋ ಇಲ್ವೋ ಅಂತಕ್ಕಂಥ ಒಂದು ಅನುಮಾನ ಉಂಟಾಗುತ್ತೆ. ಅದಕ್ಕೆ ಬೇಕಾಗಿ ಏನಾದರೂ ಮಾಡಿ ಸೀತೆಯನ್ನು ಪಡೆಯಲೇಬೇಕು, ಈ ರಾಮ ಲಕ್ಷ್ಮಣರನ್ನು ಕೊಲ್ಲಬೇಕು ಅಂಥೇಳಿ ಅವನು ಈ ಬಹುರೂಪಿಣಿ ವಿದ್ಯೆಯ ಒಂದು ಪಡ್ಕೊಳ್ಳಿಕ್ಕೆ ತಪಸ್ಸಿಗೆ ತೆರಳ್ತಾನೆ. ಇದನ್ನು ಅರಿತಂತಹ ವಿಭೀಷಣ ಹೋಗ್ತಾನೆ, ಹೋಗಿ ಈ ರಾಮ ಲಕ್ಷ್ಮಣ ಬಳಿ ಹೇಳ್ತಾನೆ, ನೋಡಿ, ಅವನೇನಾದರೂ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡದ್ದೇ ಆದಲ್ಲಿ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ನೀವೇನಾದರೂ ಮಾಡಿ ಅದನ್ನು ತಡೆಯಬೇಕು ಅಂತ ಹೇಳಿದಾಗ ಅಂಗದ ಮೊದಲಾದವರೆಲ್ಲ ಕೂಡ ಆ ಒಂದು ರಾವಣನ ಅಂತಃಪುರಕ್ಕೆ ತೆರಳಿ ಅಲ್ಲಿ ದಾಂಧಲೆಯನ್ನು ಮಾಡ್ತಾರೆ, ರಾಣಿಯರಿಗೆಲ್ಲ ಕಷ್ಟವನ್ನು ಕೊಡ್ತಾರೆ. ಅದೇ ಸಮಯಕ್ಕೆ ಈ ರಾವಣ ತಾನು ನಿಶ್ಚಲ ಮನಸ್ಸಿನಿಂದ ಏನೇ ತೊಂದರೆಯಾದರೂ ಕೂಡ ಈ ಒಂದು ತಪಸ್ಸಿಗೆ ಭಂಗ ಬರಬಾರದು ಅಂಥೇಳಿ ಅವನು ನಿಶ್ಚಲ ಮನಸ್ಸಿನಿಂದ ಕೂತಿರ್ತಾನೆ. ಆ ಒಂದು ಸಂದರ್ಭದಿಂದ ಪ್ರಾರಂಭವಾಗುತ್ತೆ ಈ ಕಾವ್ಯ. ನೋಡಿ, ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಮಂಗೆಯ್ದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ಅಂದರೆ ರಾವಣನು ಎಷ್ಟೇ ಅಂಗದಾದಿಗಳಿಂದ ಎಷ್ಟೇ ತೊಂದರೆಯಾಗ್ತಾ ಇದ್ರೂ ಕೂಡ, ಅಂದರೆ ಆ ಅಂಗದಾದಿಗಳು ಅಂತಃಪುರಕ್ಕೆ ತೆರಳಿ ರಾಣಿಯರನ್ನು ನಾನಾ ವಿಧವಾಗಿ ವಿಮರ್ಶಿಸ್ತಾ ಇರ್ತಾರೆ. ಅವರ ಜಡೆಗೆ ಜಡೆಯನ್ನು ಕಟ್ಟಿ ಅವರ ಮುಖಕ್ಕೆ ಉಗಿದು ಆ ಅಂತಃಪುರದಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿ ಹೀಗೆ ನಾನಾ ವಿಧವಾಗಿ ಗಲಾಟೆ ಗದ್ದಲವನ್ನು ಎದುರಿಸ್ತಾ ಇರ್ತಾರೆ. ಇದು ಯಾವುದಕ್ಕೂ ಕೂಡ ಚಲಿಸದೆ, ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಮಂಗೆ ಇದು ದಿವ್ಯ ಮಂತ್ರದಿಂ ವಿದ್ಯೆಯಿಂ ಸಾಧಿಸುವುದು. ಹೊಸಗಾರ ಸಿಡಿಲ ಮಸಕಮ ನಸಕಳಿದು ಕೃತಾಂತ ಜಿಹ್ಯೆ ಪೊಡಕರಿಸುವ ಓಲ್ ಬೆಸಸು ಬೆಸಸೆಂದು ಕರಮರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರುಳ್. ಅಂದರೆ ಆ ರೀತಿ ಅವನು ತಪಸ್ಸಿಗೆ ಕುಳಿತಾಗ
ಅವನಿಗೆ ಆ ಒಂದು ವಿದ್ಯೆ ಪ್ರತ್ಯಕ್ಷವಾಗುತ್ತೆ. ಆ ಪ್ರತ್ಯಕ್ಷವಾದ ಸಂದರ್ಭವನ್ನು ಕವಿಯಲ್ಲಿ ಚಿತ್ರಿಸ್ತಾನೆ. ಏನು ಮುಂಗಾರಿನ ಸಿಡಿಲಿನ ಆವೇಶದ ಆರ್ಭಟವನ್ನೂ ಮೀರಿ ಯಮನ ನಾಲಗೆ ಅಲ್ಲಾಡಿಸುವ ಹಾಗೆ ತನ್ನ ಕೈಗಳನ್ನು ವಿಸ್ತರಿಸಿ ಹೇಳು ಹೇಳು ಅಂತೇಳಿ ರಾವಣನ ಎದುರಿಗೆ ಆ ವಿದ್ಯೆ ಪ್ರತ್ಯಕ್ಷವಾಗುತ್ತೆ. ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯೂ ಉಳಿಯೇ ಉಳಿದರನ್ ಉಳಿಯಲಿಯನೇ ರಾವಣನು ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿ ಜಿನಭವನಮ್ ಮೂರು ಸೂಳ್ ಬಲಗೊಂಡು ಬರ್ಪನ್ನಗಂ ಅಂಗದಾದಿಗಳ್ ಪೊರಮೊಟ್ಟು ಹೋಗಿ ತಮ್ಮ ಬೀಡಂ ಪೂವುದಂ. ಅಂದರೆ ಆ ರೀತಿ ಪ್ರತ್ಯಕ್ಷವಾಗಿರತಕ್ಕಂತಹ ಆ ವಿದ್ಯೆ ರಾವಣನ ಕುರಿತು ಹೇಳುತ್ತೆ. ಚಕ್ರಧರನಾಗಿರತಕ್ಕಂತಹ ಲಕ್ಷ್ಮೀಧರ ಅಂದರೆ ಲಕ್ಷ್ಮಣ, ಚರಮದೇಹಧಾರಿಯಪ್ಪ ರಾಮಸ್ವಾಮಿ ಅಂದರೆ ಚರಮದೇಹಧಾರಿ ಅಂದರೆ ಅವನಿಗೆ ಅಂತಿಮ ದೇಹ, ಇನ್ನು ಹುಟ್ಟು ಸಾವಿಲ್ಲದ ಅಂತ. ಚರಮದೇಹಧಾರಿ, ಇನ್ನು ಅವನು ದೇಹವನ್ನು ಮಾನುಷ ದೇಹವನ್ನು ಧರಿಸೋದಿಲ್ಲ ಅಂತಕ್ಕಂಥ ಅರ್ಥ. ಚರಮದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದರನ್ ಉಳಿಯಲೀಲೆ ಅಂದರೆ ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ. ಅಂದರೆ ಈ ಮಾತಲ್ಲಿ ಸೂಚ್ಯವಾಗಿ ಏನು ಹೇಳ್ತದೆ ಅಂತೇಳಿದರೆ, ನಾನು ರಾಮ ಲಕ್ಷ್ಮಣರನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ಅವರನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ, ಅವರನ್ನು ಬಿಟ್ಟು ಉಳಿದವರನ್ನು ಉಳಿಯಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ನೋಡಿ ರಾವಣ ಹೇಳ್ತಾನೆ, ಉಳಿದವರ ಅಳಿವು ಎನಗೇವುದು, ಉಳಿದವರ ಅಳಿವು ನನಗೆ ಯಾಕೆ ಬೇಕು, ನನಗೆ ಬೇಕಾಗಿದ್ದು ರಾಮ ಲಕ್ಷ್ಮಣರ ಅಳಿವು, ನಾನು ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದು ಆ ಕಾರಣಕ್ಕಾಗಿ ಅಂತ ಹೇಳ್ತಾ ವಿದ್ಯಾದೇವತೆಗೆ ಪಡಮುಟ್ಟು ಆ ಒಂದು ದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನಮಂ ತಾನು ತಪಸ್ಸನ್ನು ಮಾಡ್ತಾ ಇದ್ದಂತಹ ಆ ಶಾಂತಿ ಜಿನಭವನವನ್ನು ಮೂರು ಸೂಳ್ ಬಲಗೊಂಡು ಅಂದರೆ ಮೂರು ಪ್ರದಕ್ಷಿಣೆಯಾಗಿ ಬಂದು ಮುಂದಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಅಂತಃಪುರದಿಂದ ಅಂಗದಾದಿಗಳು ಬಿಟ್ಟು ತಮ್ಮ ಬೀಡಿಗೆ ಹೋಗ್ತಾರೆ. ಇತ್ತ ದಶಾನನಂ ನಿಜ ವಧೂಜನಮಂ ಕೊರಚಾಡಿ ಕಾಡಿದ ಉದ್ವರತ್ತು ವಿರೋಧಿ ಕೇಚರರನಿಕ್ಕುವ ಬಲ್ಮುಳಿಸಿಂದೆ ಬಂದು ಪೈವೆತ್ತ ಇಬವೈರಿಯನ್ ತೊದರಿ ಕೆಂಗರೆ ಮೂಡಿದ ಭೃಂಗಮಾಲೆ ನೀಳಿದತ್ತೆನೆ ನೋಡಿದಂ ಮಯತನೂಜಯ ಬಾಡಿದ ವಕ್ತೃಪದ್ಮಮಂ. ಇಲ್ಲಿ ಆ ರೀತಿ ದಶಾನನ ಅಂದರೆ ಹತ್ತು ತಲೆಗಳುಳ್ಳಂಥ ರಾವಣ, ನೋಡಿ ಆ ಪದವನ್ನು ಹೆಂಗೆ ಪ್ರತಿ ಪದವನ್ನು ಕೂಡ ಕವಿ ಎಷ್ಟು ಇದಾಗಿ ಬಳಸ್ತಾನೆ ಅಂತೇಳಿದರೆ, ಈ ಪದದಲ್ಲಿ ದಶಾನನ ಅಂತ ಬಳಸ್ತಾನೆ, ಮುಂದೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಆ ರಾವಣ ಆ ಅಂತಃಪುರಕ್ಕೆ ಬಂದವನೇ ನೋಡ್ತಾನೆ, ತನ್ನ ರಾಣಿಯರೆಲ್ಲ ಕೊರಚಾಡಿ ಕಾಡಿದ ಅಂದರೆ ಅವರನ್ನು ಹಿಂಸಿಸಿ ಕಾಡಿದ ಸೊಕ್ಕಿದ ವಿರೋಧಿಗಳಾಗಿರತಕ್ಕಂತಹ ಆ ಖೇಚರರನ್ನು, ಖೇಚರರು ಅಂತೇಳಿದರೆ ಆಕಾಶದಲ್ಲಿ ಸಂಚರಿಸುವವರು, ಖೇಚರ ಕಚರ, ಖೇಚರರು ಅಂದರೆ ಗುಂಪಿಗೆ ಹೇಳ್ತಕ್ಕಂಥದ್ದು, ಆಕಾಶದಲ್ಲಿ ಸಂಚರಿಸುವವರು ಯಕ್ಷ ಗಂಧರ್ವ ರಾಕ್ಷಸ ಕಿನ್ನರ ಕಿಂಪುರುಷ ಇವರನ್ನೆಲ್ಲ ಕೂಡ ಖೇಚರರು ಅಂತ ಕರಿತೀವಿ. ಆ ಖೇಚರರನ್ನು ಇಕ್ಕುವ, ಇಕ್ಕುವ ಅಂದರೆ ಕೊಲ್ಲುವ, ಬಲ್ಮುಳಿಸಿಂದೆ ಬಲು ಕೋಪದಿಂದ ಬಂದು ಪೈವೆತ್ತಿಬವೈರಿ ಅಂದರೆ ಪೆಟ್ಟು ತಿಂದಂತಹ ಸಿಂಹದ ಹಾಗೆ, ಇಭವೈರಿ ಅಂದರೆ ಇಲ್ಲಿ ಸಿಂಹ, ಪೆಟ್ಟು ತಿಂದಂತಹ ಇಭ ಅಂದರೆ ಆನೆ, ಇಭವೈರಿ ಅಂದರೆ ಸಿಂಹ, ಅದು ಸಾಹಿತ್ಯದಲ್ಲಿ ಹಾಗೆ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಆನೆ ಮತ್ತು ಸಿಂಹ ಪರಸ್ಪರ ವೈರಿ ಅಂತೇಳಿ ಹೇಳ್ತಕ್ಕಂಥ ಒಂದಿದು, ಅದು ಸಾಹಿತ್ಯದೊಂದಿದು. ಪೈವೆತ್ತಿಭವೈರಿಯಂತೊದರಿ ಅಂದರೆ ಪೆಟ್ಟು ತಿಂದ ಸಿಂಹದ ಹಾಗೆ ಗರ್ಜಿಸಿ ಕೆಂಗರೆ ಮೂಡಿದ ಭೃಂಗಮಾಲೆ ನೀಳಿದತ್ತೇನೆ. ನೋಡಿ ನಾನು ಹೇಳಿದ್ನಲ್ಲ, ದಶಾನನ ಅಂದರೆ ಅವನಿಗೆ ಹತ್ತು ತಲೆಗಳು, ಹತ್ತು ತಲೆಗಳ ಇಪ್ಪತ್ತು ಕಣ್ಣುಗಳು, ಆ ಕೋಪದಿಂದ ಕೆಂಪಾದ ಆ ಕಣ್ಣುಗಳು ಹೇಗೆ ಕಾಣ್ತಾ ಇದ್ವು ಅಂದರೆ ಕೆಂಗರೆ ಕೆಂಪಾದ ರೆಕ್ಕೆಯನ್ನು ಹೊಂದಿದ ದುಂಬಿಗಳ ಸಾಲೋ ಎಂಬಂತೆ. ಕವಿಯ ಅದ್ಭುತವಾದ ವರ್ಣನೆ. ಕೆಂಗರೆ ಮೂಡಿದ ಭೃಂಗಮಾಲೆ ನೀಳಿದತ್ತೇನೆ, ಆ ರೀತಿ ಆ ವಿಸ್ತರಿಸಿಕೊಂಡಿರ್ತಕ್ಕಂಥ ಕೆಂಪಾದ ಕಣ್ಣುಗಳು, ಆ ಒಂದು ಭೃಂಗ ದುಂಬಿ ತನ್ನ ಕೆಂಪನೆಯ ರೆಕ್ಕೆಗಳನ್ನು ಚಾಚಿತೋ ಅನ್ನುವಂಥ, ಅಂದರೆ ಆ ಹುಬ್ಬಿನ ಅಥವಾ ಆ ಕಣ್ಣಿನ ರೆಪ್ಪೆಗಳು ಕೆಂಪಿನಿಂದಾಗಿ ಉದ್ದಕ್ಕೆ ವಿಸ್ತರಿಸಿರ್ತಕ್ಕಂಥದ್ದನ್ನು ಕವಿ ಆ ರೀತಿ ವರ್ಣಿಸ್ತಾನೆ. ದಶಾನನ ಅಂತ ಮೊದಲಿಗೆ ಹೇಳ್ತಕ್ಕಂಥ ಪದದ ಅರ್ಥವೂ ಕೂಡ ಹಾಗೆಯೇ. ಆ ಹತ್ತು ತಲೆಗಳ ಇಪ್ಪತ್ತು ಕಣ್ಣುಗಳ ಆ ರೆಪ್ಪೆಗಳು ಕೋಪದಿಂದ ತನ್ನ ಆ ಸೊಕ್ಕಿದ ವಿರೋಧಿಗಳನ್ನು ಕೊಲ್ಲಬೇಕು ಅನ್ನತಕ್ಕಂಥ ಕೋಪದೊಂದಿಗೆ ಪೆಟ್ಟು ತಿಂದ ಸಿಂಹದ ಹಾಗೆ ಅವನು ಅಲ್ಲಿಗೆ ನುಗ್ಗುತ್ತಾನೆ. ಆದರೆ ಅಲ್ಲಿ ಏನನ್ನು ನೋಡ್ತಾನೆ ಅಂತೇಳಿದರೆ,
ಬಾಡಿದ ವಕ್ತೃ ಪದ್ಮಮಂ ಮಯತನುಜಯ, ಮಯನ ಮಗಳಾದಂತಹ ಮಂಡೋದರಿ ರಾವಣನ ಸತಿ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ನೋಡಿದ. ವಕ್ತೃ ಅಂದರೆ ಮುಖ, ಪದ್ಮ ಅಂದರೆ ಇಲ್ಲಿ ಮುಖವನ್ನು ಕಮಲಕ್ಕೆ ಹೋಲಿಸಲ್ಪಟ್ಟಿರತಕ್ಕಂಥದ್ದು. ಆ ಮಯತನುಜಯ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ನೋಡಿದ. ಅಂತಾಕೆ ಬೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗೆ ಇನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭ್ರೂ ಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದೆಪ್ಪನೆಂದು ಸಂತೈಸಿ ಶಾಂತಿ ಜನಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತಾಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಹಾಗೆ ಆ ಬಾಡಿದ ಮುಖಕಮಲವನ್ನು ನೋಡಿರತಕ್ಕಂತಹ ರಾವಣನಿಗೆ ಮನಸ್ಸಲ್ಲಿ ತುಂಬ ನೋವಾಗುತ್ತೆ. ಹೇಳ್ತಾನೆ, ಅವರನ್ನೆಲ್ಲ ಸಮಾಧಾನ ಮಾಡ್ತಾನೆ, ಅಂತಃಪುರದ ಸಮಸ್ತ ರಾಣಿಯರನ್ನು ಸಮಾಧಾನ ಮಾಡ್ತಾ, ನಾನು ಹುಬ್ಬು ಗಂಟಿಕ್ಕುವ ಮಾತ್ರದಿಂದಲೇ ಭ್ರೂ ಭಂಗ ಮಾತ್ರದೊಳೆ ಅಂದರೆ ನಾವು ಗಮನಿಸ್ಬೋದು ಈ ಮಕ್ಕಳು ಏನಾದರೂ ಗಲಾಟೆ ಮಾಡ್ತಿರುವಾಗ ಹಿಂಗೆ ಹುಬ್ಬನ ಹಿಂಗೆ ಗಂಟು ಮಾಡಿಬಿಟ್ರೆ ಮಕ್ಕಳು ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಹಾಗೆ ಆ ರೀತಿಯಲ್ಲಿ ಅಂದರೆ ನನಗೆ ಆ ಅಂಗದಾದಿಗಳು ಏನು ಲೆಕ್ಕ ಅಲ್ಲ ಅಂತಕ್ಕಂಥ ಅರ್ಥವೂ ಕೂಡ ಅಲ್ಲಿ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ಅಂದರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ಅವರನ್ನು ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ನಾನಾ ವಿಧದಲ್ಲಿ ಹಿಂಸಿಸ್ತೇನೆ ಅಥವಾ ಹೊಡಿತೇನೆ ಸೋಲಿಸ್ತೇನೆ ಅಂತ ಹೇಳಿ ಸಂತೈಸಿ ಅವರನ್ನು ಸಮಾಧಾನ ಮಾಡಿ ಆ ಶಾಂತಿ ಜಿನಭವನದಲ್ಲಿ ಪೂಜೆಯನ್ನು ಮಾಡಿ ನಿಯಮಾನುಸಾರ ಊಟವನ್ನು ಏನು ಅವನಿಗೆ ಆ ಒಂದು ಊಟವನ್ನು ನಿರ್ವಹಿಸಿ ಅಮೃತಾಹಾರವನ್ನು ಆರೋಗಿಸಿ ಆಮೇಲೆ ಬಹುರೂಪಿಣಿ ತಾನು ಪಡೆದಿರತಕ್ಕಂಥ ಆ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ನೋಡಬೇಕು ಅಂಥೇಳಿ ಅವನು ತುಂಬ ಸಂತೋಷನಾಗಿ ಸಂತೋಷ ಹೃದಯನಾಗಿ ತನ್ನ ನೋಡಿಕೊಳ್ತಾನೆ, ತನ್ನ ಭುಜ ಬಾಹುಗಳನ್ನು ನೋಡಿಕೊಳ್ತಾನೆ. ಆವಾಗ ಅವನ ಮನಸ್ಸಲ್ಲಿ ಉಂಟಾಗತಕ್ಕಂಥ ಭಾವನೆ ನೋಡಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅವನ ಮನಸ್ಸಲ್ಲಿ ಈ ಭಾವನೆ ಬರುತ್ತೆ, ಯಾವಾಗ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿಕೊಳ್ತಾನೋ ರಾವಣನಲ್ಲಿ ಈ ಭಾವನೆ ಬರುತ್ತೆ. ಸಮಧಿಕರಾರ್ ಜಗತ್ತ್ರಯದೊಳು ಇನ್ನೆನಗೆ ಎನ್ನೊಳಿದಿರ್ಚುವನ್ನರಾರ್ ಸಮರದೊಳೆಂದು ತನ್ನ ಭುಜದಂಡಮನೀಕ್ಷಿಸಿ ಜಾನಕಿ ಮುಖಾಬ್ಜಮನವಲೋಕಿಸಲ್ ಕರಮೇ ಕಾತರನಾಗಿ ವೇಚ್ಛರಾದಿಪಂ ಪ್ರಮದವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿ ನಿಂ. ನೋಡಿಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅಂದರೆ ಈಗ ಮನ್ಮಥನ ಆಯುಧವೇ ಹೂವಿನ ಬಾಣ, ಆದರೆ ಇಲ್ಲಿ ರಾವಣ ತನ್ನ ಆ ಒಂದು ಬಹುರೂಪಿಣಿ ಪಡೆದಂತಹ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿಕೊಂಡಾಗ ಅವನ ಮನಸ್ಸಲ್ಲಿ ಎಂಥ ಒಂದು ಸಂತೋಷವಾಗುತ್ತೆ ಅಂತೇಳಿದರೆ, ಎಂಥ ಅಹಂಕಾರದ ಭಾವ ಬರುತ್ತೆ ಅಂತೇಳಿದರೆ, ನನಗೆ ಸಮಧಿಕರಾರ್ ಜಗತ್ತ್ರಯದಳು, ಇನ್ನು ಮೂರು ಲೋಕದಲ್ಲೂ ನನಗೆ ಸಮನಾದವರು ಯಾರೂ ಇಲ್ಲ, ಅಷ್ಟೇ ಅಲ್ಲ ನನ್ನನ್ನು ಯುದ್ಧದಲ್ಲಿ ಎದುರಿಸುವವರು ಯಾರೂ ಇಲ್ಲ ಅಂತೇಳಿ ತನ್ನ ಆ ಬಾಹುಬಲವನ್ನು ತನ್ನ ಭುಜವೆಂಬ ದಂಡವನ್ನು ಪರೀಕ್ಷಿಸಿಕೊಂಡು ಇದೇ ಸಮಯದಲ್ಲಿ ಈ ವಿಷಯವನ್ನು ಸೀತೆಗೆ ತಿಳಿಸಬೇಕು ಅಂತೇಳಿ ವಿಶೇಷ ಕಾತರನಾಗಿ ಕರಮೇ ಕಾತರನಾಗಿ ವಿಯಚ್ಛರಾದಿಪಂ ವಿಯತ್ ಛರ ವಿಯತ್ ಅಂದರೆ ಆಕಾಶ, ಛರ ಅಂದರೆ ಸಂಚರಿಸು, ಆಕಾಶದಲ್ಲಿ ಸಂಚರಿಸುವಂತಹ ರಾಜನಾಗಿರುವಂತಹ ಅವನು ಪ್ರಮದವನಕ್ಕೆ ಬಂದನ್. ಪ್ರಮದವನ ಅಂದರೆ ಇಲ್ಲಿ ಸೀತೆಯನ್ನು ಬಂಧಿಸಿ ಇಟ್ಟಿರತಕ್ಕಂತಹ ಒಂದು ವನ, ಆ ವನಕ್ಕೆ ಇವನು ಬಂದ ಅರಲಂಬುಗಳಲ್ಲದ ಕಾಮನಂಬಿ ನಿಮ್. ನೋಡಿ ಆ ಮಾತಿನ ಅರ್ಥ ವಿಶೇಷ. ಕಾಮನ ಅಥವಾ ಮನ್ಮಥನ ಆಯುಧವೇ ಹೂವಿನ ಬಾಣ, ಆ ಹೂವಿನ ಬಾಣದಿಂದಲೇ ಅವನು ಪರಿಣಾಮವನ್ನು ಬೀರಬಲ್ಲ. ಆದರೆ ಇಲ್ಲಿ ರಾವಣ ಅವುಗಳಿಲ್ಲದೆ ಅನ್ನೋದರ ಅರ್ಥ ಸೂಚ್ಯವಾಗಿ ಹೇಳ್ತಾನೆ. ಇನ್ನು ಅವನು ತೆರಳ್ತಾ ಇರುವಂತಹ ಆ ಸೀತೆಯನ್ನು ನೋಡಲಿಕ್ಕೆ ಹೋಗ್ತಾ ಇರುವಂಥದ್ದು ಪರಿಣಾಮಕಾರಿ ಆಗಲಾರದು ಅನ್ನೋದರ ಒಂದು ವಿಶೇಷವನ್ನು ಒಂದು ಧ್ವನಿಯನ್ನು ಅಲ್ಲಿ ತಿಳಿಸ್ತಾನೆ ಅವನು. ಅರಲಂಬುಗಳಿಲ್ಲದ ಕಾಮನೆಂಬಿ ನಿಮ್, ಹೂವಿನ ಬಾಣಗಳಿಲ್ಲದ ಕಾಮನೋ ಎಂಬಂತೆ ಅವನು ಪ್ರಮದವನಕ್ಕೆ ತೆರಳಿದ. ಅಂತೂ ಭೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿದ ಕಚರಕಾಂತೆಯರ್ ಸೀತಾದೇವಿಗೆ ತೋರ್ಪುದುಂ. ಹಾಗೆ ತಟ್ಟನೆ ಬಂದಂತಹ ರಾವಣ ಬರ್ತಾ ಇರುವಂತಹ ರಾವಣನ ಆ ರೂಪ ಆ ಪೌರುಷದ ಪೆಡಗನ್ನು ಅವನ ಸೀತೆಯ ಪಕ್ಕದಲ್ಲಿದ್ದಂತಹ ಅವನ ರಾಣಿಯರು ಕಚರಕಾಂತೆಯರು. ಇಲ್ಲಿ ನೋಡಿ ಮೇಲಿನ ಪದ್ಯದಲ್ಲಿ ಕೇಚರ ಅಂತ ಬಳಸಿದ್ವಿ, ಇಲ್ಲಿ ಕಚರ ಅಂತ ಬಳಸ್ತೀವಿ, ವ್ಯತ್ಯಾಸ ಇಟ್ಕೊಳ್ಳಿ. ಕೇಚರ ಅಂದರೆ ಗುಂಪು ಸಮೂಹ, ಆಕಾಶದಲ್ಲಿ ಸಂಚರಿಸುವವರು. ಕಚರ ಅಂದರೆ ವ್ಯಕ್ತಿ, ರಾವಣ ಕಚರ ಆಕಾಶದಲ್ಲಿ ಸಂಚರಿಸುವವನು. ಕಚರ ಕಚರ ಕಾಂತೆಯರು ಅಂದರೆ ಆ ಒಂದು ರಾವಣನ ರಾಣಿಯರು ಆ ರಾವಣನ ಪೌರುಷದ ಬೆಡಗನ್ನು ಸೀತಾದೇವಿಗೆ ತೋರಿಸಿದರು. ನೋಡು ನೋಡು
ಆ ಬರೆತಿರುವಂಥ ರಾವಣನ ಸೌಂದರ್ಯವನ್ನು ಒಮ್ಮೆ ತಲೆ ಎತ್ತಿ ನೋಡು ಅಂತ ಹೇಳಿದರು. ಆದರೆ ಇಲ್ಲಿ ನೋಡಿ, ಸೀತೆ ರಾವಣ ಎಷ್ಟೇ ಸಾರಿ ಬಂದು ನಾನಾ ವಿಧವಾಗಿ ಪ್ರಯತ್ನಿಸಿದರೂ ಕೂಡ ತಲೆ ಎತ್ತಿಯೂ ನೋಡದ ಸೀತೆ. ಅವಳು ಮಹಾಸಾಧ್ವಿ, ರಾಮನೇ ತನ್ನ ಪತಿ, ರಾಮ ಬಂದೇ ಬರುತ್ತಾನೆ ಅಂತಕ್ಕಂತಹ ಒಂದು ನಂಬಿಕೆಯನ್ನು ಇಟ್ಟುಕೊಂಡವಳು. ಕಣ್ಣೆತ್ತಿಯೂ ಕೂಡ ಪರ ಪುರುಷನನ್ನು ನೋಡದ ಮಹಾಸತಿ ಸೀತೆ. ಅದನ್ನು ಇಲ್ಲಿ ಹೇಳ್ತಾನೆ ಕವಿ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಸೀತೆಗೆ ಮಾತ್ರ ರಾವಣನ ರೂಪು, ಕಚರಕಾಂತಿಯರು ಎಷ್ಟೇ ಹೇಳ್ತಿದ್ರು ಕೂಡ ಅವಳು ಕೇವಲ ಹುಲ್ಲನ್ನೇ ನೋಡ್ತಾ ಇದ್ಲಂತೆ. ಆ ಹುಲ್ಲನ್ನೇ ರಾವಣ ಅಂತ ಭಾವಿಸಿದ್ಲು. ತನ್ನ ಪತಿಯ ಎದುರಿಗೆ ರಾವಣ ಕೇವಲ ತೃಣ ಸಮಾನ. ನೋಡಿ, ಅದಕ್ಕೆ ಹೇಳ್ತಾನೆ ಕವಿ, ಪತಿಭಕ್ತಿಯೊಳ್ ಆರಿ ವನಿತೆಯ ತೆರದಿಂ ಸದ್ಭಾವವನ್ನೊಳಕೊಂಡ ಪುಣ್ಯವತಿಯರ್ ಸತಿಯರ್. ಯಾರು ಸೀತೆಯಂತೆ ತನ್ನ ಪತಿಯ ಬಗ್ಗೆ ಸದ್ಭಾವವನ್ನು ಒಳಗೊಂಡಿರ್ತಾರೋ ಅವರೇ ನಿಜವಾಗಲು ಪುಣ್ಯವತಿಯರು, ಸತಿಯರು. ಇಲ್ಲಿ ಆ ಕವಿ ಸೀತಾದೇವಿಯ ಆ ಮನೋದ್ರಾಢ್ಯವನ್ನು, ಆ ಪತಿಭಕ್ತಿಯನ್ನು ಕೊಂಡಾಡ್ತಾ ಇದ್ದಾನೆ. ಅಂದರೆ ರಾವಣ ಪರಸತಿಗೆ ಮೋಹಗೊಂಡಿದ್ದರೂ ಕೂಡ ಸೀತೆಯಾದವಳು ಪರ ಪುರುಷನಿಗೆ ಮೋಹಗೊಳ್ಳಿಲ್ಲ. ಇದು ಒಬ್ಬ ಮಹಾಸಾಧ್ವಿಯ ಮನೋದ್ರಾಢ್ಯ, ಮನೋಶಕ್ತಿ. ಅಂಥ ಒಂದು ನೈತಿಕತೆ ಅಂತಕ್ಕಂಥದ್ದು ಹೆಣ್ಣಲ್ಲಿ ಇರುವ ತನಕನೂ ಕೂಡ, ಸ್ತ್ರೀಯಲ್ಲಿ ಇರುವ ತನಕನೂ ಕೂಡ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಆತಂಕ ಇರುವುದಿಲ್ಲ ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ನಾವಿಲ್ಲಿ ಗಮನಿಸ್ಬೋದು. ನಾನು ಮೊದಲೇ ಹೇಳಿದೆ ನಿಮಗೆ, ಕಾವ್ಯದಾದ್ಯಂತವೂ ಕೂಡ ಅವನು ಕೇವಲ ಧಾರ್ಮಿಕ ವಿಚಾರಗಳನ್ನು ಮಾತ್ರ ಅಲ್ಲ, ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ನೈತಿಕ ಚೌಕಟ್ಟು, ಆ ಸ್ಥೈರ್ಯ, ಆ ಒಂದು ಮನೋಭಾವಗಳನ್ನು ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗ್ತಾನೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಎಸಗುತ್ತಾನೆ, ಎಸಗಿರತಕ್ಕಂಥ ತಪ್ಪನ್ನು ಅರಿತುಕೊಂಡು ಅದನ್ನು ಸರಿ ಮಾಡಿಕೊಳ್ತಕ್ಕಂಥ ಸಂದರ್ಭಗಳಿದಾವಲ್ಲ, ಅವುಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ಎಷ್ಟೋ ಸಾರಿ ನಾವು ಎಡುವುದಲ್ಲೇ, ಇವತ್ತಿನ ದಿನಗಳಲ್ಲಂತೂ ನಾವು ಏನು ಮಾಡ್ತೇವೆ ಅಂತೇಳಿದರೆ ನಾವು ಮಾಡಿದ್ದೇ ಸರಿ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಇರ್ತದೆ. ಇದು ತಪ್ಪು. ಆದರೆ ಇಲ್ಲಿ ನೋಡಿ, ಆ ಇವತ್ತು ಕವಿ ಇಲ್ಲಿ ಲಾಸ್ಟ್ ಟೈಮ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನಿಮ್ಮ ಹತ್ರ ಇದ್ದರೆ ಕೊನೆಗೆ ಓದಿ, ಅಲ್ಲಿ ಹೇಳ್ತಾರೆ ಸೀತೆ ಇವತ್ತು ಹೇಗೆ ಅಂತೇಳಿದರೆ, ಆ ರೀತಿ ಆ ಪರಸಂಸ್ಕೃತಿ, ಇಲ್ಲಿ ಪರಸಂಸ್ಕೃತಿ, ರಾವಣ ಪರಸಂಸ್ಕೃತಿ, ಈ ಏನು ನಾವು ಈ ಬ್ರಿಟಿಷರು, ಈ ಫ್ರೆಂಚರು, ಡಚ್ಚರು ಇವರೆಲ್ಲ ಬಂದ್ರಲ್ಲ, ವಸಾಹತುಗಳು, ವಸಾಹತುಶಾಹಿವಾದಂಥವು, ಇವರೆಲ್ಲರೂ ಬಂದು ತಮ್ಮ ಸಂಸ್ಕೃತಿಯನ್ನು ಇಲ್ಲಿ ಪ್ರತಿಪಾದಿಸಿದರು, ಅದನ್ನು ಒಪ್ಕೊಂಡ್ಬಿಟ್ವಿ. ಆದರೆ ಸೀತೆ ಹಾಗಲ್ಲ, ಅವಳು ಪರ ಸಂಸ್ಕೃತಿಯನ್ನು ಅಥವಾ ಪರ ಪುರುಷನನ್ನು ಒಪ್ಪದಂತಹ ಆ ಒಂದು ಮನೋಭಾವವನ್ನು ಇಲ್ಲಿ ತಿಳಿಸ್ತಾ ಹೋಗ್ತಕ್ಕಂಥ ಅದನ್ನು ಇಲ್ಲಿ ಹೇಳ್ತಾರೆ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೊಳ್ ಆರಿ ವನಿತೆಯ ತೆರದಿಂ ಸದ್ಭಾವವನ್ನೊಳಕೊಂಡ ಪುಣ್ಯವತಿಯರ್ ಸತಿಯರ್ ಅಂತ. ಅಂದರೆ ರಾವಣನ ರೂಪು ಸೀತಾದೇವಿಗೆ ಮಾತ್ರ ಹುಲ್ಲಿನ ಸಮಾನ, ಅವಳು ಅವನನ್ನು ಎಣಿಸಲೇ ಇಲ್ಲ. ಎಷ್ಟು ಸಾರಿ ಬಂದು ಹೋದರೂ ಕೂಡ ಅವಳು ಕೇವಲ ಹುಲ್ಲನ್ನೇ ನೋಡಿ ಮಾತನಾಡ್ತಾ ಇದ್ಲಂತೆ. ಅದು ಆ ಒಂದು ದ್ರಾಷ್ಟ್ಯವನ್ನು, ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ, ಪತಿಭಕ್ತಿಯೊಳ್ ಆರಿ ವನಿತೆಯ ತರದಿಂ. ಪತಿಭಕ್ತಿಯಲ್ಲಿ ಯಾರು ಈ ವನಿತೆಯ ತರ, ಈ ಸೀತೆಯ ತರ ಸದ್ಭಾವವನ್ನು ಒಳಗೊಂಡಿರ್ತಾರೋ ಅವರು ನಿಜವಾಗಲೂ ಪುಣ್ಯವತಿಯರು, ಸತಿಯರು ಅಂತ ಇಲ್ಲಿ ಕವಿ ಹೇಳ್ತಾನೆ. ಆಮೇಲೆ ಆದರೆ ಅಷ್ಟಾದರೂ ಕೂಡ ಅವಳಿಗೆ ಒಂದು ಆತಂಕ ಇದ್ದೇ ಇರುತ್ತೆ. ಇಷ್ಟು ದಿನದ ಆ ಪ್ರಮದ ವನದ ಬಂಧನದಲ್ಲಿ ಸೀತೆಗೆ ಆಗಿರತಕ್ಕಂಥ ಅನುಭವಗಳ ಆಧಾರದ ಮೇಲೆ ಇಲ್ಲಿ ಹೇಳ್ತಾಳೆ, ಏನಮ್ಮ ಅವಳಿಗೆ ಒಂದು ಆತಂಕ ಇದ್ದೇ ಇರುತ್ತೆ. ಏನಮ್ಮ ಕೇಳಿದಪ್ಪೇನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್ ಇನ್ನೆಂದ ನಳಿನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಳಮಂ. ಆದರೆ ಅವಳ ಮನಸ್ಸಲ್ಲಿ ಒಂದು ಆತಂಕ ಇತ್ತು, ಈ ಬರುತ್ತ ಇರುವಂತಹ ರಾವಣನಿಂದ ನಾನು ರಾಮ ಲಕ್ಷ್ಮಣರ ಬಗ್ಗೆ ಇನ್ಯಾವ ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿದೆಯೋ, ಇನ್ಯಾವ ಕೆಟ್ಟ ಆತಂಕದ ಒಂದು ಸುದ್ದಿಯನ್ನು ಕೇಳಬೇಕಾಗಿದೆಯೋ ಅಂತಕ್ಕಂಥ ಆತಂಕ ಮಾತ್ರ, ಭಯ ಮಾತ್ರ ಅವಳ ಮನಸ್ಸಲ್ಲಿ ಕೊರೆಯುತ್ತಾ ಇತ್ತೇ ಹೊರತು ರಾವಣನ ರೂಪು ಮತ್ತೊಂದು ಇನ್ನೊಂದು ಅವಳಿಗೆ ಆತಂಕವನ್ನು ಒಡ್ಡಿರಲಿಲ್ಲ. ಯಾಕೆಂದರೆ ರಾವಣ ಇಷ್ಟು ದಿವಸ ಬಂದಾಗಲೂ ಕೂಡ ಪ್ರತಿದಿನವೂ ಏನಾದರೂ ಒಂದು ಸುಳ್ಳನ್ನು ಹೇಳ್ತಾ, ಏನಾದರೂ ಒಂದು ಆತಂಕವನ್ನು ಸೃಷ್ಟಿಸ್ತಾ, ಭಯವನ್ನು ಸೃಷ್ಟಿಸ್ತಾ ಅವನು ಇದನ್ನು ಮಾಡ್ತಿದ್ದ. ಅದಕ್ಕೆ ಇಲ್ಲಿ ಅವಳ ಮನಸ್ಸಲ್ಲಿ ಏನಮ್ಮ ಕೇಳಿದಪ್ಪೇನೋ ರಘುಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್, ರಾಮನ ಲಕ್ಷ್ಮಣನ ಬಗೆಗಿನ ಇನ್ಯಾವ ಕೆಟ್ಟ ವಾರ್ತೆಯನ್ನು ಏನು ಕೇಳಬೇಕಾಗಿದೆಯೋ ಅಂತೇಳಿ ಆ ದಶಾನನಂ ಕಂಡು ತಾಳ್ದಿದಳ್ ತಲ್ಲಮಂ ತಲ್ಲಳಮಂ, ಆ ರಾವಣನ ಬರುವಿಕೆಯನ್ನು ಕಂಡು ಅವಳಿಗೆ ಆತಂಕ ಉಂಟಾಯಿತು. ಅಂತೂ ತಲ್ಲಳಿಸುತ್ತಿರುತ್ತ ಮಾನಿನಿಯ ನೈದೆ ಬಂದು ದಶಾನನ ನಿಂತೆಂದಂ. ಹಾಗೆ
ಆತಂಕಗೊಂಡಿರತಕ್ಕಂಥ ಸೀತೆಯ ಸಮೀಪಕ್ಕೆ ಬಂದು ರಾವಣ ಈ ರೀತಿ ಹೇಳಿದ, ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು, ಇನ್ನಸಾಧ್ಯಮಪ್ಪ ಮರುವಕ್ಕಮಿಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯಂಬಿಟ್ಟು ಎನಂಗೊಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸೇನೆ ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ. ನನಗೀಗ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ. ರಾವಣ ಹೇಳ್ತಾನೆ ಸೀತೆಗೆ, ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡಿದ್ದೇನೆ, ಆದ್ದರಿಂದ ನನಗಿನ್ನಿಲ್ಲಿ ಅಸಾಧ್ಯವಾದಂತಹ ಪ್ರತಿಪಕ್ಷವೇ ಇಲ್ಲ, ಅಂದರೆ ನನಗೆ ವಿರೋಧಿಗಳೇ ಇಲ್ಲ. ಆದ್ದರಿಂದಾಗಿ ನೀನು ಈಗಲಾದರೂ ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು, ಪಕ್ಷವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಈ ಲಂಕಾ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಅಂತ ಹೇಳ್ತಾನೆ. ಅದನ್ನು ಕೇಳಿದ್ದೇ ಅವಳು ಸೀತೆ ತುಂಬ ಭಯ ಆತಂಕಕ್ಕೆ ಒಳಗಾಗ್ತಾಳೆ. ಒಳಗಾಗಿ ರಾವಣನನ್ನು ಉದ್ದೇಶಿಸಿ ಹೇಳ್ತಾಳೆ, ಅಯ್ಯ ಕರುಣಿಸುವೊಡನೆಗೆ ದಶಕಂದರ ದುರದೊಳ್ ರಘುತನೂಜನ ಆಯುಪ್ರಾಣಂ ಬರೆಗುಂ ಭಾರದಿನೃತಂ ಧರಿತ್ರಿಯೊಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ತುಂಬ ಆತಂಕಗೊಂಡಿರ್ತಕ್ಕಂತಹ ಸೀತೆ ದುಃಖದಿಂದ ರಾವಣನ ಉದ್ದೇಶಿಸಿ ಹೇಳ್ತಾಳೆ, ಅಯ್ಯ ದಶಕಂದರ, ಏ ರಾವಣನೇ, ಕರುಣಿಸುವೊಡನೆಗೆ, ನಿನ್ನಗೆ ನನ್ನ ಮೇಲೆ ಕರುಣೆ ಉಂಟಂತಾದರೆ ಇಷ್ಟು ಮಾಡು. ರಘುತನೂಜನ ಆಯುಪ್ರಾಣಂಬರೆಗೂ ಭಾರದಿನೃತಂ, ರಘುತನೂಜನ ರಾಮನ ಆಯುಪ್ರಾಣದವರೆಗೂ ಬರಬೇಡ, ಅಂದರೆ ಅವರನ್ನು ಕೊಲ್ಲುವ ಯುದ್ಧ ಮಾಡುವ ಈ ಒಂದು ಪ್ರಸ್ತಾಪಕ್ಕೆ ಬರಬೇಡ ಅಂತ ಹೇಳಿ ಮೊದಲೇ ಆತಂಕಗೊಂಡಿದ್ದಂತಹ ಸೀತೆ ದುಃಖ ಹೆಚ್ಚಾಗಿ ಅಲ್ಲೇ ಮೂರ್ಛೆಗೆ ಸಂದುತ್ತಾಳೆ, ಮೂರ್ಛೆಯನ್ನು ಹೊಂದುತ್ತಾಳೆ ಅಂತ. ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪೆ ಪುಟ್ಟಿ. ನೋಡಿ, ಇಲ್ಲಿ ತನಕನೂ ರಾವಣ ಸಾಕಷ್ಟು ಪ್ರಯತ್ನ ಪಟ್ಟಿದ್ದ, ಸೀತೆಯನ್ನು ವಶಪಡಿಸಿಕೊಳ್ಬೇಕಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದ, ಏನೇನೆಲ್ಲವನ್ನು ಪ್ರಯತ್ನ ಪಟ್ಟಿದ್ದ, ಸಾಧ್ಯವಾಗಿರಲಿಲ್ಲ. ಈಗ ಯಾವಾಗ ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪೆ ಪುಟ್ಟಿ, ಆ ಮೂರ್ಛೆಗೊಂಡ ತಕ್ಷಣವೇ ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿಬಿಡ್ತು. ಪುಟ್ಟಿ ಕರುಣಿಸಿ ತನ್ನಂತಾನೇ ಪಳಿದು, ತನ್ನಂತಾನೆ ನಿಂದಿಸಿಕೊಂಡು, ಅಯ್ಯೋ ಎಂಥ ಕೆಲಸ ಆಯಿತು. ಪಳಿದು ಉಳಿದು ಕರ್ಮಾದೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ, ಅಲ್ಲಿ ತನಕನೂ ಕೂಡ ಅವನಿಗೆ ತನ್ನ ಒಂದು ಪೌರುಷದ ಬಗ್ಗೆ, ತನ್ನ ಒಂದು ಸಾಮ್ರಾಜ್ಯ ಶಕ್ತಿಯ ಬಗ್ಗೆ ಅವನಿಗೆ ಅಭಿಮಾನವೇ ಇತ್ತು. ಆದರೆ ಯಾವಾಗ ಹೆಣ್ಣೊಬ್ಬಳು ತನ್ನನ್ನು ಒಪ್ಪದೆ ತನ್ನ ಪತಿಯನ್ನೇ ನೆಚ್ಚಿಕೊಂಡಿರತಕ್ಕಂಥ ಅವಳ ಆ ಮನೋದಾರ್ಢ್ಯವನ್ನು ಕಂಡು ಅವನ ಮನಸ್ಸಲ್ಲಿ ತುಂಬ ತುಂಬ ದುಃಖ ಉಂಟಾಯಿತು, ಕರುಣೆ ಉಂಟಾಯಿತು. ತನ್ನನ್ನು ತಾನೇ ಅಳಿದುಕೊಂಡ, ತನ್ನ ಕರ್ಮದಿಂದ ಉತ್ಪನ್ನವಾದಂತಹ ಹುಟ್ಟಿಕೊಂಡಂತಹ ಈ ದುಷ್ಪರಿಣಾಮ, ಅಂದರೆ ಸೀತೆಯನ್ನು ಅಪಹರಿಸಿ ಅವಳು ಮೂರ್ಛಿತಳಾಗತಕ್ಕಂತಹ ತನ್ನ ಒಂದು ವಂಶಕ್ಕೆ, ತನ್ನ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರ್ಕೊಳ್ತಕ್ಕಂಥ ಇಂತೆಲ್ಲ ಈ ಕಾರ್ಯಕ್ಕೆ ಅವನು ತುಂಬ ನೊಂದುಕೊಂಡ, ನಿಂದಿಸಿಕೊಂಡ, ತನ್ನಂತಾನೇ ಬೈದುಕೊಂಡ. ನೆನಪಿಟ್ಟುಕೊಳ್ಳಿ, ವ್ಯಕ್ತಿ ತಾನು ತಪ್ಪು ಮಾಡಿದಾಗ, ಆ ತಪ್ಪನ್ನು ಅರಿತುಕೊಂಡಾಗ ಎಲ್ಲವೂ ಕೂಡ ಸರಿಯಾಗ್ತದೆ. ಪಶ್ಚಾತ್ತಾಪ, ತಪ್ಪು ಮಾಡುವುದು ಸಹಜ, ಮನುಷ್ಯ ತಪ್ಪನ್ನು ಎಸಗುತ್ತಾನೆ. ಆದರೆ ಆ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳೋದ್ರಲ್ಲಿಯೇ ಅವನ ವ್ಯಕ್ತಿತ್ವ ಅಂತಕ್ಕಂಥದ್ದು ವಿಧಿತವಾಗಿರ್ತದೆ. ಇಲ್ಲಿ ರಾವಣನು ಕೂಡ ನೋಡಿ, ಇಲ್ಲಿ ತನಕ ಅವನ ವ್ಯಕ್ತಿತ್ವ ಒಂದಾದರೆ ಇಲ್ಲಿಂದ ಮುಂದಕ್ಕೆ ಅವನ ವ್ಯಕ್ತಿತ್ವದಲ್ಲಿ ಅವನ ಉದಾತ್ತತೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಅದಕ್ಕೆ ಕವಿ ಹೇಳ್ತಾನೆ, ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು. ಯಾವಾಗ ಸೀತೆ ಮೂರ್ಛಿತಳಾದಳೋ, ಸೀತೆಯ ಸೌಂದರ್ಯ ಎಂಬ ಮೋಹದಿಂದ ಕಲಕಲ್ಪಟ್ಟಂಥ ಅವನ ಮನ ತನ್ನಿಂದ ತಾನೇ ತಿಳಿಯಾಯಿತು. ತಿಳಿಯಾಗಿ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು, ಮೋಹದ ಸ್ಥಳದಲ್ಲಿ ವೈರಾಗ್ಯ ಹುಟ್ಟಿತು. ಇದು ನೋಡಿ ಕವಿಯಲ್ಲಿ ಅಥವಾ ಆ ರಾವಣನಲ್ಲಿ ಆಗಿರತಕ್ಕಂಥ ಪರಿವರ್ತನೆಯ ಒಂದು ಸಂದರ್ಭ. ವೈರಾಗ್ಯಂ ಸೀತೆಯೊಳ್, ಅವಳಲ್ಲಿ ವೈರಾಗ್ಯ ಹುಟ್ಟಿತು. ಅಂದರೆ ತಾನು ಯಾರು ಅನ್ನೋದನ್ನು ಮರೆತು ಸೀತೆಯನ್ನು ಅಪಹರಿಸಿದ್ದ, ಈಗ ಸೀತೆ ಮೂರ್ಛಿತಳಾದಾಗ ತಾನು ಯಾರು ಅಂತ ಅರಿವಾಯಿತು. ಅರಿವಾದ ತಕ್ಷಣವೇ ಅವನು ತುಂಬ ನೊಂದುಕೊಂಡ. ಅದಕ್ಕೆ ಉದಾತ್ತನೊಳ್ ಪುಟ್ಟದಲ್ಲತೆ ನೀಲಿರಾಗಂ, ಉದಾತ್ತರಾದವರಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಏನು ಶ್ರೇಷ್ಠವಾದಂತಹ ಒಂದು ಪ್ರೀತಿ ಅಥವಾ ಕರುಣೆ ಅಂತಕ್ಕಂಥದ್ದು ಇರ್ತದಲ್ಲಿವೆ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ತುಂಬ ಸೊಗಸಾಗಿ ಚಿತ್ರಿಸ್ತಾನೆ. ಮತ್ತು ಹೇಳ್ತಾನೆ, ಪತ್ತು ವಿಡದಿರ್ಧನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದಳಿಪಿಂ ಎತ್ತಾನು ಪೊಲ್ಯನುಪುದನ್ ಉತ್ತಮನಾಚರಿಸಿ ಪತ್ತು ವಿಡದಿರ್ಧಪನೆ.
ಅಂದರೆ ಇಲ್ಲಿ ಸೂರ್ಯನೂ ಕೂಡ ಸಂಧ್ಯಾನುರಾಗಕ್ಕೆ ಅಂಟಿಕೊಳ್ತಾನೆ, ಅವನಿಗೂ ಕೂಡ ಸಂಧ್ಯಾನುರಾಗ ಅಂಟಿಕೊಳ್ಳುತ್ತೆ. ಆದರೆ ಅವನು ಅದೇ ಅನುರಾಗದಲ್ಲಿ ಇದ್ದುಬಿಡುವುದಿಲ್ಲ. ಹೇಗೋ ಹಾಗೆ ಇಲ್ಲಿ ಸೀತೆಯ ಮೋಹ ಎಂಬ ಅನುರಾಗಕ್ಕೆ ಸಿಕ್ಕಿರ್ತಕ್ಕಂಥ ರಾವಣನಲ್ಲಿ ಅದು ಹಾಗೆ ಅಂಟಿಕೊಂಡು ಬಿಡುವುದಿಲ್ಲ ಅನ್ನೋದನ್ನು ಸಮರ್ಥಿಸ್ತಾನೆ ರಾವಣನ ವ್ಯಕ್ತಿತ್ವಕ್ಕೆ. ಪತ್ತು ಬಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ, ತನಗೆ ಅಂಟಿಕೊಂಡಿರತಕ್ಕಂತಹ ಆ ಸಂಧ್ಯಾನುರಾಗವನ್ನು ಕಳಚಿಕೊಳ್ಳದೇ ಇರ್ತಾನೆಯೇ ಸೂರ್ಯ. ಹೇಗೋ ಹಾಗೆ ಇಲ್ಲಿ ತನ್ನ ಮನದ ಮೋಹಕ್ಕೆ ಸಿಲುಕಿ ಸೀತೆಯನ್ನು ಅಪಹರಿಸಿ ಸೀತೆಯ ಮೋಹಕ್ಕೆ ಸಿಲುಕಿರತಕ್ಕಂಥ ರಾವಣನೂ ಕೂಡ ಅದರಿಂದ ಬಿಡಿಸಿಕೊಂಡ ಅನ್ನೋದನ್ನು ಹೋಲಿಸಿ ಹೇಳ್ತಾನೆ. ಅಂತೂ ಮನದೊಳು ಒಗೆದ ಕಾರುಣ್ಯರಸಮೇ ಸೀತೆಯೊಳಾದ ಅನುರಕ್ತತೆಯಂ ಕರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನಕ್ಕಿಂತೆಂದಂ. ಹಾಗೆ ತನ್ನ ಮನದಲ್ಲಿ ಆ ಸಮಯದಲ್ಲಿ ಸೀತೆ ಮೂರ್ಛಿತಳಾದ ಕ್ಷಣ ಹುಟ್ಟಿರತಕ್ಕಂತಹ ಆ ಒಂದು ಕರುಣೆಗೆ, ಆ ಕಾರುಣ್ಯ ರಸದಲ್ಲಿ ಈ ಹಿಂದೆ ಅವನ ಮನಸ್ಸಲ್ಲಿ ಇದ್ದಂತಹ ಸೀತೆಯ ಮೋಹ, ಅವಳಲ್ಲಿ ಉಂಟಾಗಿರತಕ್ಕಂತಹ ಆ ಪ್ರೀತಿ ಎಲ್ಲ ಕೊಚ್ಚಿಕೊಂಡು ಹೋಯಿತು. ಸೀತೆಯ ಬಗೆಗಿನ ಕರುಣೆಯ ಗುಣ, ಈ ಹಿಂದೆ ಅವನಲ್ಲಿ ಇದ್ದಂತಹ ಸೀತೆಯ ಮೋಹದ ಆ ಎಲ್ಲವೂ ಕೂಡ ಕಳೆದು ಹೋಯಿತು. ಆವಾಗ ತಾನು ತನ್ನದೇ ಆಗಿರತಕ್ಕಂಥ ಮೊದಲಿನ ರಾವಣ ಸ್ವಭಾವ ಪರಿಣಿತಿಯೊಳ್. ನೋಡಿ, ಸ್ವಭಾವ ಅಂದರೆ ಇಲ್ಲಿ ಎಷ್ಟು ಅರ್ಥ ಉಂಟು. ನಾವು ಸುಮ್ಮನೆ ಅದನ್ನು ಸಾಮಾನ್ಯವಾಗಿ ಬಳಸ್ತೇವೆ ಸ್ವಭಾವ ಅಂತ. ಸ್ವಭಾವ ಅಂದರೆ ತನ್ನದೇ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವದ ಆ ಒಂದು ಭಾವನೆ. ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನಕ್ಕಿಂತೆಂದಂ. ತನ್ನ ಆ ತನ್ನ ಸಭೆಯಲ್ಲಿ ಅಥವಾ ತನ್ನ ಆ ಇದರಲ್ಲಿ ಇರತಕ್ಕಂಥ ತನ್ನ ಆಪ್ತ ಜನರನ್ನು ಉದ್ದೇಶಿಸಿ ಅವನು ಈ ರೀತಿ ಹೇಳಿದ. ರಾವಣ ತನ್ನ ಮನಸ್ಸಲ್ಲಿ ಉಂಟಾಗಿರತಕ್ಕಂತಹ ಆ ಒಂದು ಸೀತೆಯನ್ನು ಅಪಹರಿಸಿ ತಾನು ತಪ್ಪನ್ನು ಮಾಡಿದೆ ಅಂತಕ್ಕಂಥ ಭಾವ ಅವನಿಗೆ ಉಂಟಾಗುತ್ತೆ. ಆ ಒಂದು ಭಾವನೆಯಲ್ಲಿ ಅವನು ತನ್ನ ಆಪ್ತರನ್ನೆಲ್ಲ ಕರೆದು ಈ ರೀತಿ ತನ್ನ ಸ್ವಭಾವ ಪರಿಣಿತಿಯೊಳ್ ನಿಂದು ವ್ಯಕ್ತಿ ಮೊದಲಿನಂತೆ ತನ್ನ ಒಂದು ಇದಕ್ಕೆ ಬಂದು ನಿಂತ್ಕೊಳ್ತಾನೆ. ತನ್ನ ಜನರನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾನೆ. ಗುಣ ಪರಿಪಾಲನಾರ್ಥ ಮೆನಗಂ ಬಗೆದೋರಿದಳಿಲ್ಲ ದಿವ್ಯ ಭೂಷಣ ವಸನಾಂಗ ರಾಗಮಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯೂ ತೃಣಸಮನಾಗೆ ಭಾವಿಸಿದಳಿ ಸತಿಯೂ ಮೊದಲಾಗೆ ಪೌರುಷ ಪ್ರಣಯಿ ಇಂತಪೇಕ್ಷಿಸುವೆನೆ ಗುಣಹಾನಿಯ ನನ್ನ ಪಾಪದಿಂ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಗುಣ ಪರಿಪಾಲನಾರ್ಥಮೆನಗೆ ಬಗೆದೋರಿದಳಿಲ್ಲ. ಸೀತೆ ಗುಣವನ್ನು ಪರಿಪಾಲನೆ ಮಾಡ್ತಾ ಇದ್ದದರಿಂದಾಗಿ ನನ್ನ ಬಗ್ಗೆ ಮನಸ್ಸನ್ನು ತೋರಲಿಲ್ಲ. ಅಂದರೆ ಸೀತೆಯನ್ನು ಹೊಗಳ್ತಾ ಇದ್ದಾನೆ. ಎಂಥ ಶ್ರೇಷ್ಠಳವಳು, ಗುಣವನ್ನು ಪರಿಪಾಲನೆ ಮಾಡುವುದು. ನೋಡಿ ಆ ಮಾತಿನ ಅರ್ಥ ನೋಡ್ರಿ. ಒಬ್ಬ ವ್ಯಕ್ತಿ ಏನನ್ನು ಆಳಬೇಕು, ತನ್ನ ಗುಣವನ್ನು ಆಳಬೇಕು ಅಂತ. ಗುಣ ಪರಿಪಾಲನಾರ್ಥ ಸೀತೆ ತನ್ನ ಗುಣವನ್ನು ಪರಿಪಾಲನೆ ಮಾಡಿದ್ದರಿಂದಾಗಿ, ತಾನ್ಯಾರು ಅಂತ ಅರಿತುಕೊಂಡಿದ್ದರಿಂದಾಗಿ ಅವಳು ನನಗೆ ಮನಸ್ಸು ಮಾಡಲಿಲ್ಲ. ಅಷ್ಟೇ ಅಲ್ಲ, ದಿವ್ಯ ಭೂಷಣ ವಸನ ಅಂಗರಾಗಮನೂ ಅಲ್ಲದೆ ನಾನು ಒಡ್ಡಿರತಕ್ಕಂತಹ ದಿವ್ಯ ವಸ್ತ್ರಾಭರಣಗಳು ಮತ್ತೊಂದು. ಯಾಕಂದರೆ ಸಾಧಾರಣವಾಗಿ ಇಲ್ಲಿ ಹೆಣ್ಣಾದವಳು ಆಭರಣ ವಸ್ತ್ರಗಳಿಗೆ ಮನಸ್ಸೋಲುವುದು ಅಂತಕ್ಕಂಥ ಅರ್ಥ. ಇದು ಪರಂಪರೆ. ಇಲ್ಲಿ ಹೆಣ್ಣನ್ನು ಇದಾಗಿ ಮಾಡುವುದಲ್ಲ, ಕೀಳಾಗಿ ಕಾಣತಕ್ಕಂಥದ್ರ ಅರ್ಥ ಅಲ್ಲ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಆಸೆ ಜಾಸ್ತಿ. ಅವೆಲ್ಲ ಆಸೆಯನ್ನು ತೋರಿದಾಗ್ಯೂ ಕೂಡ ಗುಣ ಪರಿಪಾಲನಾರ್ಥಂ ನನಗೆ ಬಗೆದೋರಿದಳಿಲ್ಲ ದಿವ್ಯ ಭೂಷಣ ವಸನ ಅಂಗರಾಗಮನೂ ಅಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮನಾಗೆ ಭಾವಿಸಿದಳಿ. ಅಂದರೆ ಈ ಲಂಕಾ ಸಾಮ್ರಾಜ್ಯವನ್ನೂ ಕೂಡ ಅವಳು ತೃಣಸಮಾನವಾಗಿ ಭಾವಿಸಿದಳು. ಅದು ಒಬ್ಬ ಅಂದರೆ ತನಗೆ ತನ್ನ ಪತಿಯ ಹೊರತು ಮತ್ತೆಲ್ಲವೂ ಕೂಡ ತೃಣ ಅಂತಕ್ಕಂಥ ಭಾವನೆ. ಅದರಿಂದಾಗಿ ತೃಣಸಮಾನ ಆಗಿ ಭಾವಿಸಿದಳು ಈ ಸತಿಯುಂ. ಈ ಸತಿಯು ಅವೆಲ್ಲವನ್ನೂ ಕೂಡ ದಿವ್ಯ ಭೂಷಣ ವಸನ ಅಂಗರಾಗ ಇವೆಲ್ಲವನ್ನೂ ಕೂಡ, ಅಷ್ಟೇ ಅಲ್ಲ, ಕೇಚರ ರಾಜ್ಯಲಕ್ಷ್ಮಿಯೂ ತೃಣಸಮನಾಗಿ ಭಾವಿಸಿದಳು ಈ ಸತಿಯುಂ ಮೊದಲಾಗಿ ಪೌರುಷ ಪ್ರಣಯಿ. ಆದರೆ ನಾನು ಪೌರುಷ ಪ್ರಣಯಿಯಾಗಿರ್ತಕ್ಕಂತಹ ನಾನು ಇಂಥ ಈ ಸೀತೆಯನ್ನು, ಎಂಥ ಸೀತೆ, ಎಲ್ಲವನ್ನೂ ಕೂಡ ತೃಣಸಮಾನವಾಗಿ ಭಾವಿಸಿರತಕ್ಕಂತಹ ದಿವ್ಯ ಭೂಷಣ ವಸನ ಅಂಗರಾಗ ಇವೆಲ್ಲವನ್ನೂ ತೃಣಸಮಾನವಾಗಿ ಭಾವಿಸಿರ್ತಕ್ಕಂತಹ ಸೀತೆ, ಇಂಥವಳನ್ನು ನಾನು ಪೌರುಷ ಪ್ರಣಯಿಯಾಗಿರತಕ್ಕಂತಹ, ಅಂದರೆ ಪೌರುಷವನ್ನು ಪ್ರೀತಿಸ್ತಕ್ಕಂತಹ ನಾನು ಇಂಥವಳನ್ನು ಅಪೇಕ್ಷಿಸಿಬಿಟ್ಟನಲ್ಲ, ಇದು ನನ್ನ ಗುಣಹಾನಿಯನ್ನು ಸೂಚಿಸೋದಿಲ್ವೇ?
ತನ್ನ ಜನರೆದುರಿಗೆ ಹೇಳ್ತಾ ಇರೋದವ ರಾವಣ. ಇದು ನನ್ನ ಗುಣಹಾನಿಯನ್ನು ಸೂಚಿಸುವುದಿಲ್ಲವೇ? ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮೆನೆ ಕಂದರ್ಪ ವಿಮೋಹದಿಂದಗಲ್ಚಿದೆ ಅವಿವೇಕಿಯನೆನ್ನ ಕುಲದ ಪೆಂಪಳವನೆಗಂ. ಇವರನ್ನು ನಾನು ಪ್ರಾಣಪ್ರಿಯರಾಗಿರತಕ್ಕಂತಹ ಈ ಸೀತಾರಾಮರನ್ನು ಯಾವ ಕಾರಣವೂ ಇಲ್ಲದೆ ಕೇವಲ ನನ್ನ ಮೋಹವೇ ಕಾಮವ್ಯಾಮೋಹವೇ ಕಾರಣವಾಗಿ ಸೀತೆಯ ಮೇಲಿನ ವ್ಯಾಮೋಹವೇ ಕಾರಣವಾಗಿ ಅವರನ್ನು ನಾನು ಬೇರ್ಪಡಿಸಿದೆ. ಇದು ತಿಳಿಸೋದಿಲ್ವೇ ನನ್ನ ಆ ಒಂದು ಅವಿವೇಕ? ಈ ನನ್ನ ಅವಿವೇಕದಿಂದ ನಾನು ನನ್ನ ಶ್ರೇಷ್ಠ ಕುಲಕ್ಕೆ ನಾನು ಅಳಿವನ್ನು ಅಥವಾ ಕಳಂಕವನ್ನು ತಂದುಕೊಂಡನಲ್ಲ ಅಂಥೇಳಿ ತನ್ನ ಜನರೆದುರಿಗೆ ರಾವಣ ಹೇಳ್ತಾನೆ. ಅಷ್ಟೇ ಅಲ್ಲ, ರಾಮನ ನಗಲ್ಚಿ ತಂದಾನಿ ಮಾನಿನಿ ಇನಿತು ದುಃಖಮಂ ಪುಟ್ಟಿಸಿದೆಂ. ನಾನು ರಾಮನಿಂದ ಅಗಲಿಸಿ ಈ ಸೀತೆಯೇ ಇಷ್ಟು ದುಃಖವನ್ನು ಹುಟ್ಟಿಸಿದೆ. ಸೀತೆ ಅಂದರೆ ಹೆಣ್ಣಾದವಳಿಗೆ, ಮಾನಿನಿಗೆ. ರಾಮನ ನಗಲ್ಚಿ ತಂದಾನಿ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆಂ. ನಾನು ರಾಮನಿಂದ ಈ ಸೀತೆಯನ್ನು ಅಗಲಿಸಿ ಅವಳಿಗೆ ದುಃಖವನ್ನು ಹುಟ್ಟಿಸಿದೆ. ಮಾನಿನಿ, ಮಾನವನ್ನೇ ನಿಧಿಯನ್ನಾಗಿ ಮಾಡಿಕೊಂಡವಳು. ನೋಡಿ ಎಂಥ ಅದ್ಭುತವಂತ ಪದ ಮಾನಿನಿ ಅಂದರೆ ನಾವು ಹೆಣ್ಣು ಅಂತ ಕರಿತೀವಿ. ಮಾನವನ್ನೇ ನಿಧಿಯನ್ನಾಗಿ ಮಾಡಿಕೊಂಡವಳಾವಳೋ ಅವಳು. ಮಾನಿನಿಗೆ ಇಂತು ದುಃಖಮಂ ಪುಟ್ಟಿಸಿದೆಂ. ಕಾಮವ್ಯಾಮೋಹದಿ ನಾಶಾಮುಖಮಂ ಪುದಿಯೇ ದುರ್ಯಶ ಪಟಹರವಂ. ಅಂದರೆ ಕಾಮವ್ಯಾಮೋಹಕ್ಕೆ ಒಳಗಾದವನೊಬ್ಬನು, ಆ ಒಂದು ಕಾಮವ್ಯಾಮೋಹಕ್ಕೆ ಒಳಗಾದವನು ನಾಶಕ್ಕೆ ಒಳಗಾಗುವುದನ್ನು, ನಾಶಕ್ಕೆ ತುತ್ತಾಗುವಂಥದ್ದನ್ನು ದುರ್ಯಶ ಪಟಹರವಂ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಳ್ಳುವ ಹಾಗೆ ನಾನು ಮಾಡಿಕೊಂಡುಕೊಂಡೆ. ಅಂದರೆ ಕಾಮ ಮೋಹಕ್ಕೆ ಸಿಲುಕಿದವನೊಬ್ಬನು ಯಾವ ರೀತಿ ನಷ್ಟವಾಗ್ತಾನೆ, ಯಾವ ರೀತಿ ನಾಶವಾಗ್ತಾನೆ ಅನ್ನೋದನ್ನು ನಾನು ಎಲ್ಲ ಕಡೆ ಹರಡಿಕೊಳ್ಳಿಕ್ಕೆ ಕಾರಣನಾದೆ. ರಾಮನಿಂದ ಈ ಸೀತೆಯನ್ನು ಅಗಲಿಸಿ ಅವಳಿಗೆ ದುಃಖವನ್ನು ಹುಟ್ಟಿಸಿ ನಾನು ಈ ಒಂದು ಕಾಮ ವ್ಯಾಮೋಹಕ್ಕೆ ಸಿಲುಕಿ ನಾನು ನನ್ನ ಅಪಯಶಸ್ಸಿನ ಕೀರ್ತಿಯನ್ನು, ಯಶಸ್ಸಿನ ಕೀರ್ತಿಯಲ್ಲ ಅಪಯಶಸ್ಸಿನ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ಹರಡಿಕೊಳ್ಳಿಕ್ಕೆ ಕಾರಣನಾಗಿಬಿಟ್ಟೆ. ಯನಗೆ ವಿಭೀಷಣಂ ಹಿತಮನ್ ಆದರದಿಂದಮೆ ಪೇಳೆ ಕೇಳದೆ ಆತನನ್ ಅವನೀತನೆಂ ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನನ್ ಅರೆಯಟ್ಟಿ ದುರ್ವಸನೀಯಂ ಕಳೆದೆಂ. ವ್ಯಸನಾಭಿಭೂತನಾವನು ಅನುರಾಗ ವೇಗದೆ ಹಿತಾಹಿತ ಚಿಂತೆಯ ನೇಕೆ ಮಾಡುವಂ. ನನಗೆ ವಿಭೀಷಣನು, ವಿಭೀಷಣ ರಾವಣನ ತಮ್ಮ, ವಿಭೀಷಣನು ಗೌರವದಿಂದಲೇ ಹೇಳಿದ, ಅಣ್ಣ ನೀನು ಮಾಡ್ತಾ ಇರೋದು ಸರಿಯಲ್ಲ, ಪರಸ್ತ್ರೀಯನ್ನು ಅಪಹರಿಸ್ತಕ್ಕಂಥದ್ದು ಮೋಹಿಸ್ತಕ್ಕಂಥದ್ದು ತಪ್ಪು ಇತ್ಯಾದಿಯಾಗಿ ಅವನು ಗೌರವದಿಂದಲೇ ಹೇಳಿದ. ಅದನ್ನು ಕೇಳದೆ ನಾನು ಅವನನ್ನು ಅವನೀತ ಅಂದರೆ ಅಗೌರವವನ್ನು ತೋರಿಸಿದವನು, ಅವನೀತನೆಂ ಗಜರಿ ಗರ್ಜಿಸಿ ಬೈದು, ಅವನನ್ನು ಬೈದು ಅವನೀತನನ್ನು ವಿನೀತನಾಗಿರ್ತಕ್ಕಂಥ ಅವನನ್ನು ಬೈದು ದುರ್ವ್ಯಸನೀಯಂ ಕಳೆದೆಂ. ನನ್ನ ದುರ್ವ್ಯಸನದಲ್ಲೇನೆ ಅಂದರೆ ಸೀತೆಯ ಮೇಲಿನ ಮೋಹದಿಂದಲೇ ಕಳೆದೆ. ರಾವಣನು ಅತ್ಯಂತ ಗೌರವದಿಂದ ನನಗೆ ಹೇಳಿದ, ಅದನ್ನು ಕೇಳದೆ ನಾನು ದುರ್ವ್ಯಸನದಲ್ಲೇನೆ ಅಂದರೆ ಈ ಕೆಟ್ಟ ಕಾರ್ಯದಲ್ಲೇನೆ ತೊಡಗಿದೆ. ಅದಕ್ಕೆ ಕವಿ ಹೇಳ್ತಾನೆ, ವ್ಯಸನಾಭಿಭೂತನಾವನು ಅನುರಾಗ ವೇಗದೆ ಹಿತ ಚಿಂತೆಯನ್ನು ಏಕೆ ಮಾಡುವಂ. ವ್ಯಸನಕ್ಕೆ ಒಳಗಾದವನೊಬ್ಬನು, ವ್ಯಸನಗಳು ಹಲವಾರು, ಅಂತಹ ವ್ಯಸನಕ್ಕೆ ಸಿಕ್ಕಿದವನೊಬ್ಬನು ಹಿತ ಇದು ಅಹಿತ ಅಂತಕ್ಕಂತಹ ಆ ಒಂದು ಚಿಂತೆಯಲ್ಲಿ ಹೇಗೆ ಮುಳುಗಿರ್ತಾನೆ? ಅವನಿಗೆ ಗೊತ್ತಾಗುವುದವರು ಹೇಗೆ? ನಾನು ಅಂಥ ವ್ಯಸನಕ್ಕೆ ಸಿಲುಕಿರ್ತಕ್ಕಂಥವರೊಬ್ಬನಾಗಿ ನನ್ನ ತಮ್ಮನ ಮಾತನ್ನು ಕೇಳದೆ ಅವನನ್ನು ಅವನೀತ ಅಗೌರವಿ, ನನಗೆ ಅಗೌರವವನ್ನು ತೋರಿಸಿದ, ಅಣ್ಣನಿಗೆ ಎದುರನ್ನು ಮಾತಾಡಿದ, ಅಣ್ಣನಿಗೆ ವಿವೇಕವನ್ನು ಹೇಳಲಿಕ್ಕೆ ಬಂದ ಇತ್ಯಾದಿಯಾಗಿ ಅವನನ್ನು ಗರ್ಜಿಸಿ ಅವನನ್ನು ರಾಜ್ಯದಿಂದ ಹೊರ ಹಾಕಿಬಿಟ್ಟೆ. ಅದಕ್ಕೆ ಕವಿ ಹೇಳ್ತಾನೆ, ಅಂದರೆ ರಾವಣನ ಮೂಲಕ ಹೇಳುತ್ತಾನೆ, ವ್ಯಸನಾಭಿಭೂತನಾವನು ವ್ಯಸನಕ್ಕೆ ಒಳಗಾದವನು ಯಾವನಾದರೂ ಅನುರಾಗ ವೇಗದೆ, ಅಂದರೆ ಸೋದರ ಸಂಬಂಧ ಮತ್ತೊಂದು ಇನ್ನೊಂದು ಈ ಸಂಬಂಧಗಳು ಹಿರಿಯರು ಹೇಳ್ತಾರೆ, ತಪ್ಪನ್ನು ಮಾಡಿದಾಗ ಹಿರಿಯರಾಗಲಿ ಕಿರಿಯರಾಗಲಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸಿಕ್ಕಿದಾಗ, ವ್ಯಸನಕ್ಕೆ ಸಿಕ್ಕಿದಾಗ ಅದು ಹೇಳ್ತಕ್ಕಂಥ ಮಾತುಗಳು ನಮಗೆ ಒಳ್ಳೆಯದಂತ ಅನಿಸೋದೇ ಇಲ್ಲ. ಅದೇ ಈ ಲೋಕದ ಒಂದು ಸೋಜಿಗದ ಸಂಗತಿ ಅಂದರೆ. ಆಮೇಲೆ ಕವಿ ಹೇಳ್ತಾ ನೋಡ್ರಿ, ಜಸದಳಿವುಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾಪ ವಾದಮಂ ವ್ಯಸನಿಗಳಾರುಂ ಎತ್ತಲರಿವರ್ ವಿಷಯಾಸವ ಮತ್ತ ಚೇತಸರ್.
ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ರಾವಣನ ಮೂಲಕ ಹೇಳಿಸ್ತಾನೆ, ವಿಷಯಾಸವ ಮತ್ತು ಚೇತಸರಾದವರು ಅಂದರೆ ವಿಷಯಾಸವ ಅಂದರೆ ಇಂದ್ರಿಯ ಸುಖ, ವಿಷಯ ಸುಖ, ವಿಷಯ ಸುಖವೆಂಬ ಮದ್ಯವನ್ನು ಸೇವಿಸಿದವರು. ಇಂದ್ರಿಯ ಸುಖ ಅಂದರೆ ಈ ಭೋಗ ಜೀವನ ಅಂದರೆ ನಮ್ಮ ಇಂದ್ರಿಯಗಳು ಬಯಸ್ತಕ್ಕಂತಹ ಸುಖವನ್ನೇ ಅಪೇಕ್ಷಿಸ್ತಕ್ಕಂಥದ್ದು. ಜೈನ ಸಾಹಿತ್ಯದ ಒಂದು ವೈಶಿಷ್ಟ್ಯತೆ ಅಂತೇಳಿದರೆ ಈ ಇಂದ್ರಿಯ ಸುಖಕ್ಕಿಂತಲೂ ಮೀಲಾದಂಥ ಒಂದು ಸುಖ ಇದೆ, ಅದೇ ಅತೀಂದ್ರಿಯ ಸುಖ. ಅದನ್ನು ಪಡೆಯತಕ್ಕಂಥದ್ದೇ ಮನುಷ್ಯನ ಒಂದು ಜನ್ಮದ ಪ್ರಮುಖವಾಗಬೇಕು ಅಂತಕ್ಕಂಥದ್ದನ್ನು ಆ ಸಾಹಿತ್ಯಗಳು ಜೈನ ಸಾಹಿತ್ಯ ಪ್ರತಿಪಾದಿಸುತ್ತೆ. ಇಲ್ಲಿ ವಿಷಯಾಸವ ಮತ್ತು ಚೇತಸನಾದವನೊಬ್ಬ ಅಂದರೆ ಇಂದ್ರಿಯ ಸುಖ ಎಂಬ ಮಧ್ಯದಿಂದ ಮತ್ತನಾದವನೊಬ್ಬನು ಹಿತ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತಕ್ಕಂಥ ಚಿಂತೆಯನ್ನು ಎಲ್ಲಿ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ ಅವನು ನೋಡಿ, ಜಸದಳಿವುಂ ಅಂದರೆ ಯಶಸ್ಸಿನ ನಾಶ, ಪರಾಭವದ ಪತ್ತುಗೆ ಸೋಲಿನ ಸಂಪರ್ಕ, ದೊರೆವೆತ್ತ ತಮ್ಮ ಮಾನಸಿಕೀಯ ಕೇಡು, ದೊರೆಗೆ ಇರಬೇಕಾಗಿರ್ತಕ್ಕಂಥ ಮನಸ್ತತ್ವ. ಸಾಮ್ರಾಟನಾದವನು ಹೇಗಿರಬೇಕು? ನಿಷ್ಪಕ್ಷಪಾತಿಯಾಗಿ ಇರಬೇಕಾದಂಥವನು. ಅಂಥದ್ದನ್ನು ಕೂಡ ಮರೆತಂಥ ತಾನು, ದೊರೆವೆತ್ತ ತಮ್ಮ ಮಾನಸಿಕ ಕೇಡು, ಉನ್ನತಿಯ ಬನ್ನ, ಔನ್ನತ್ಯದ ಭಂಗ. ಎಲ್ಲಿದ್ದ ರಾವಣ? ಅವನು ವಿಯಚ್ಛರಾಧಿಪ, ಸಮಸ್ತ ಲೋಕಗಳನ್ನು ಕೂಡ ಆಳಬಲ್ಲಂತಹ ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥವನು. ಅಂಥವನು ಉನ್ನತಿಯ ಬನ್ನ, ತನ್ನ ಔನ್ನತ್ಯಕ್ಕೆ ಭಂಗ ಬಂದಿರತಕ್ಕಂಥದ್ದು. ಅನ್ಯ ಭವಾನುಬದ್ಧಮಪ್ಪ ಸುಗತಿ ಅಂದರೆ ನಾನು ಈ ಜನ್ಮದಲ್ಲಿ ನಾನು ನಡೆಸ್ತಕ್ಕಂಥ ಚಟುವಟಿಕೆಯಿಂದ ನನ್ನ ಮುಂದಿನ ಜನ್ಮ ಅಂತಕ್ಕಂಥದ್ದು ನಿರ್ಧರಿಸಲ್ಪಟ್ಟಿರುತ್ತೆ, ಅದರಲ್ಲೇ ಅವನು ನಿರತನಾಗಿರ್ತಾನೆ. ಆದರೆ ಇಲ್ಲಿ ಕವಿ ಹೇಳ್ತಕ್ಕಂಥದ್ದು ಅನ್ಯ ಭವಾನುಬದ್ಧಮಪ್ಪ ಸುಗತಿ ಅಂದರೆ ನಾನಿಲ್ಲಿ ಹೇಗೆ ಬದುಕುತ್ತೇನೋ ಅದರ ಆಧಾರದ ಮೇಲೆ ನನ್ನ ಮುಂದಿನ ಜನ್ಮ ನಿರ್ಧರಿಸಲ್ಪಡ್ತಕ್ಕಂಥದ್ದು. ಅದನ್ನೂ ಕೂಡ ಮರೆತು ಬಿಟ್ಟೆ ನಾನು. ನಾನು ಈ ಸೀತೆಯನ್ನು ಅಪಹರಿಸ್ತಕ್ಕಂಥ ಕೆಟ್ಟ ಕಾರ್ಯ, ಇದರಿಂದ ನನಗೆ ಮುಂದಿನ ಜನ್ಮದಲ್ಲಿ ಏನಾಗಬಹುದು, ಇದನ್ನೂ ಕೂಡ ಮರೆತು ಬಿಟ್ಟೆ. ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ, ಸುಹೃಜ್ಜನದ ಬೇವಸ ಅಂದರೆ ಅತ್ಯಂತ ಒಳ್ಳೆಯ ಹೃದಯವಂತರಾದವರಂತಹ ಒಂದು ಆದವರ ಬೇಸರ. ಜನತಾ ಅಪವಾದ, ನನ್ನ ಜನರ ಅಪವಾದ, ನಮ್ಮ ರಾಜನು ಪರಸ್ತ್ರೀಯನ್ನು ಅಪಹರಿಸಿಬಿಟ್ಟ ಅನ್ನತಕ್ಕಂಥ ಅಪವಾದ, ಇವೆಲ್ಲವನ್ನು ಕೂಡ ಯಾವುದೆಲ್ಲ ಜಸದ ಅಳಿವು, ಪರಾಭವದ ಪತ್ತುಗೆ, ದೊರೆಗಿರಬೇಕಾಗಿರ್ತಕ್ಕಂಥ ಮನಸ್ಥಿತಿ, ಉನ್ನತಿಯ ಭಂಗ, ಇನ್ನೊಂದು ಜನ್ಮಕ್ಕೆ ಕಾರಣವಾಗುವ ನಮ್ಮ ಈ ಜನ್ಮದ ನಡತೆ, ಹೃದಯವಂತ ಜನರ ಬೇಸರ, ಜನತಾಪವಾದ, ಇವೆಲ್ಲವನ್ನೂ ಕೂಡ ವ್ಯಸನಿಗಳ್, ವ್ಯಸನಕ್ಕೆ ಒಳಗಾದವರು ವ್ಯಸನಿಗಳ್ ಆರುಂ ಎತ್ತಲರಿವರ್ ಎಲ್ಲ ಅರಿತುಕೊಳ್ತಾರೆ. ವಿಷಯಾಸವ ಮತ್ತ ಚೇತಸರ್ ಅಂದರೆ ವಿಷಯ ಸುಖವೆಂಬ ಮಧ್ಯದನ್ನು ಸೇವಿಸಿದವರಿಗೆ ಇವೆಲ್ಲ ಎಲ್ಲಿ ಅರ್ಥವಾಗ್ತವೆ ಅಂಥೇಳಿ ಅವನು ತನ್ನ ಅಲ್ಲಿ ನೆರೆದಿರತಕ್ಕಂಥ ಆಪ್ತ ಜನರನ್ನು ಉದ್ದೇಶಿಸಿ ಮಾತನಾಡ್ತಾನೆ. ಮತ್ತು ತನ್ನೊಳಗೆ ಈಗ ಅಂದುಕೊಳ್ತಾನೆ ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತದೊಳ್ ಇಂತೆಂದಂ. ಈ ರೀತಿ ಉದ್ವೇಗಪರನಾಗಿ ನುಡಿದು ತನ್ನೊಳಗೆ ಈಗ ಅಂದುಕೊಳ್ತಾನೆ, ಇರದೊಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯುಮುಂ ವೀರಮುಂ ಬಿರುದುಂ ಬೀಸರಮಕ್ಕುಂ. ಈಗಲೇ ನಾನು ತಗೊಂಡೋಗಿ ಈ ಸೀತೆಯನ್ನು ಕೊಟ್ಟರೆ ನನ್ನ ಪರಾಕ್ರಮ, ನನ್ನ ಪೌರುಷ, ನನ್ನ ವೀರತ್ವ, ನನ್ನ ಬಿರುದುಗಳು ಇವೆಲ್ಲ ಕೂಡ ವ್ಯರ್ಥವಾಗ್ತವೆ, ಬದಿಗೆ ಸರಿಸಲ್ಪಟ್ಟಂತಾಗ್ತವೆ. ಓಸರಿ ಬೀಸರಮಕ್ಕುಂ ಓಸರಿಸಿದಂತಾಗಿರ್ಕುಂ ಅಂತಾಗದಂತಿರೇ, ಹಾಗಾಗದೇ ಇರಬೇಕು ಅಂತೇಳಿದರೆ, ದೋರ್ಗರ್ವಮನ್ ನನ್ನ ಬಾಹುಬಲವನ್ನು, ಇರ್ವಲಂ ಎರಡೂ ಬಣಗಳು, ನನ್ನ ಬಣ ಮತ್ತು ರಾಮ ಲಕ್ಷ್ಮಣರ ಬಣ, ಇರ್ವಲಂ ಪೊಗಳ್ವಿನಿಂ ಹೊಗಳುವ ಹಾಗೆ ಮೆಚ್ಚುವ ಹಾಗೆ, ಸೌಮಿತ್ರಿಯಂ ರಾಮನಂ ವಿರಥರ್ ಮಾಡಿ ಅಂದರೆ ನನ್ನ ಬಾಹುಬಲದಿಂದ ಎರಡೂ ಬಣಗಳು ಮೆಚ್ಚುವ ಹಾಗೆ ಆ ರಾಮನನ್ನು ಲಕ್ಷ್ಮಣರನ್ನು ವಿರಥರ್ ಮಾಡಿ, ರಥಹೀನರನ್ನಾಗಿ ಅಂದರೆ ಸೋಲಿಸಿ ವಿರಥರನ್ನು ಮಾಡಿ, ರಣಾಗ್ರದೊಳ್ ಹಿಡಿದು ತಂದಾಂ ಕೊಟ್ಟೆಪಂ ಸೀತೆಯಂ. ನಾನು ಅವರನ್ನು ಹಿಡಿದು ತಂದು, ಸೋಲಿಸಿ ಹಿಡಿದು ತಂದು ಆಗ ಆ ಸೀತೆಯನ್ನು ನಾನು ಒಪ್ಪಿಸ್ತೇನೆ ಅಂಥೇಳಿ ತಾನು ನಿರ್ಧಾರ ಮಾಡಿಕೊಳ್ತಾನೆ ಎಂದು ನಿಶ್ಚಯಿಸಿ ನಿಜವಾಸಕ್ಕೆ ಬಂದಂ. ಆ ರೀ ನಿರ್ಧಾರ ಮಾಡಿ ತನ್ನ ಅಂತಃಪುರಕ್ಕೆ, ತನ್ನ ಅರಮನೆಗೆ ಬಂದ ಅಂಥೇಳುವೊಂದಿಗೆ ಈ ಕಾವ್ಯ
ಮುಕ್ತಾಯವಾಗುತ್ತೆ. ಈ ಒಂದು ಪದ್ಯವನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೀವು ಸಹಕರಿಸಬೇಕು. ಈ COVID-19 ಅಂತ ಏನುಂಟು, ಇದು ತುಂಬ ಅಪಾಯಕಾರಿಯಾಗಿರ್ತಕ್ಕಂತಹ ಒಂದು ಸಂದರ್ಭ. ಇದನ್ನು ನೀವು ತುಂಬ ಎಚ್ಚರಿಕೆಯಲ್ಲಿ ನಿರ್ವಹಿಸಬೇಕು. ಮನೆಯಲ್ಲೇ ಇರಿ, ಕೈಯನ್ನು ಆಗಾಗ ತೊಳ್ಕೊಳ್ತಾ ಇರಿ, ಮತ್ತು ಸಾಕಷ್ಟು ಅಂತರ ಇರಲಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.